ಅತ್ಯಂತ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಆದರದ ಪ್ರೀತಿಯ ಸ್ವಾಗತ. ಇದು ಯಾಕೆ ಅತ್ಯಂತ ವಿಶೇಷ ಅಂದರೆ ಇವತ್ತು ನಮ್ಮ ಜೊತೆ ತುಂಬ ವಿಶೇಷವಾದ ಅತಿಥಿಗಳಿದ್ದಾರೆ. ಕಾರಣ ನಿನ್ನೆ ಮಾತಾಡ್ ಮಲ್ಲಿಗೆ ರಿಲೀಸ್ ಆಗಿದೆ. ಮಾತಾಡ್ ಮಲ್ಲಿಗೆ ಜೋಡಿ ಇವತ್ತು ನಮ್ಮ ಜೊತೆ ಇದೆ. ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಇಬ್ಬರಿಗೂ ಸ್ಟುಡಿಯೋಗೆ ಈ ಸಂವಾದಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಮಾತಾಡ್ ಮಲ್ಲಿಗೆ ಒಂದು ಒಳ್ಳೆ ಓಪನಿಂಗ್ ಪಡ್ಕೊಂಡಿದೆ. ಒಂದು ವಿಷಯ ಮತ್ತೊಂದು ಸಲ ಪ್ರೂವ್ ಆಗಿದೆ. ಏನಂದರೆ ಸುಹಾಸಿನಿ ವಿಷ್ಣು ಜೋಡಿಯ ಒಂದು ಮಾಂತ್ರಿಕತೆ ಇದೆಯಲ್ಲ, ಅದು ತುಂಬ ಪಾಪ್ಯುಲರ್ ಅಂತ ಹೇಳಿ ದಟ್ ಅದು ಮತ್ತೆ ಪ್ರೂವ್ ಆಗಿದೆ. ಏನು ರಹಸ್ಯ ಅನ್ಸುತ್ತೆ ನೀ ಹೇಳಿ? ರಹಸ್ಯ ಏನೂ ಇಲ್ಲ. ಮೇನ್ ಸಕ್ಸಸ್ ಫಾರ್ ದ ಫಿಲ್ಮ್ ಕತೆ ಸ್ಟೋರಿ, ಓಕೆ, ದಟ್ ಇಸ್ ದ ಸೀಕ್ರೆಟ್. ಅದರ್ ದನ್ ದಟ್ ಐ ಥಿಂಕ್ ವಿ ಜಸ್ಟ್ ಕಾಂಟ್ರಿಬ್ಯೂಟ್ ಅಷ್ಟೇ. ಅಲ್ಲ, ಆದರೆ ನಿಮ್ಮ ಜೋಡಿ ಇದೆಯಲ್ಲ, ಕನ್ನಡ ಜನತೆ ತುಂಬ ಇಷ್ಟಪಟ್ಟ ಜೋಡಿಗಳಲ್ಲಿ ನಿಮ್ಮದು ಒಂದು. ನಿಮ್ಮ ಫಿಲ್ಮ್ಗಳು ಜನರು ಸ್ವೀಕರಿಸಿ ತುಂಬ ಜಾಸ್ತಿ, ನಿರಾಕರಿಸಿ ತುಂಬ ಕಡಿಮೆ. ಏನೋ ಒಂದು ಐಡಿಯಲ್ ಜೋಡಿ ಅನಿಸುತ್ತೆ ತೆರೆ ಮೇಲೆ ನಿಮ್ಮದು, ಅದಕ್ಕೇನು ಕಾರಣ ಅನಿಸುತ್ತೆ? ಏನು ಹೇಳೋದು, ಪಾತ್ರಗಳು ಸಿಗ್ತಾವೆ ಒಬ್ಬ ಕಲಾವಿದರಿಗೆ, ಆ ಪಾತ್ರಗಳು ಹೊಮ್ಮದಾಗ. ಯಾಕಂದರೆ ಇಲ್ಲೇನೋ ಈ ಪಿಕ್ಚರ್ನಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಡೈರೆಕ್ಟ್ರು ಫಸ್ಟು ವಿಷನ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ವಿಷುವಲಿ ಇಸ್ ಇವರಿರ್ಬೇಕು, ಇವರೇ ಇರಬೇಕು. ಒಂದು ವರ್ಷದಿಂದ ಅವರು ಕಷ್ಟಪಟ್ಟು ಈ ಪಾತ್ರ ಇವರೇ ಮಾಡಿದ್ರೆ ಚೆನ್ನ ಅನ್ನೋದಕ್ಕೋಸ್ಕರ ಅವ್ರನ್ನೇ ಹಾಕಿ ಐ ಥಿಂಕ್ ನಮಗಿಂತ ಚೆನ್ನಾಗಿ ಅವರು ಪ್ರೇಕ್ಷಕರ ನಾಡಿನ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ನಾಗತಿಳ್ಳಿ ಚಂದ್ರಶೇಖರ್ ಅವರು ಅನ್ಸುತ್ತೆ. ಸೊ ಅರ್ಧ ಕೆಲಸ ನಾವು ಮಾಡಬೇಕಾಗಿರೋದನ್ನ ಅವ್ರು ಮಾಡಿರೋದ್ರಿಂದ ಜನಗಳಿಗೆ ಇಷ್ಟ ಆಗುತ್ತೆ, ನಮಗೂ ಕೂಡ ಭಾಳ ಕಂಫರ್ಟಬಲ್ ಆಗಿತ್ತು, ನಾವು ಇಷ್ಟಪಟ್ಟೆ ಮಾಡಿದ್ವಿ ಪಾತ್ರನ. ನಿಮಗೇನಿಸುತ್ತೆ? ಸಿ, ಡೈರೆಕ್ಟರ್ ಚಂದ್ರಶೇಖರ್ ಜೊತೆ ನಾನು ಮಾಡ್ತಿರೋದು ಇದೇ ಮೊದಲನೇ ಸಲ. ಬಟ್ ಹೀ ಈಸ್ ಬೀನ್ ಮೇಕಿಂಗ್ ಫಿಲ್ಮ್ಸ್ ಫಾರ್ ಪ್ರಾಬಬ್ಲಿ ಟೆಂತ್ ಫಿಲ್ಮ್. ಬಟ್ ಈ ಡಿಂಟ್ ಅಪ್ರೋಚ್ ಮೀ ಫಾರ್ ಎನಿ ಆಫ್ ದಿಸ್ ಅದರ್ ಫಿಲ್ಮ್ಸ್ ಫಾರ್ ಅ ರೀಸನ್. ಹೀ ವೇಟೆಡ್. ಒಂದು ಒಳ್ಳೆ ಕತೆಯಲ್ಲಿ ಒಂದು ಒಳ್ಳೆ ಪಾತ್ರ, ಆ ಪಾತ್ರಕ್ಕೆ ಸುಹಾಸಿನಿ ಮಾತ್ರ ಮಾಡಬೇಕು. ಹೀ ಮಸ್ಟ್ ಹವ್ ಥಾಟ್ ದ್ಯಾಟ್ ಅಂಡ್ ದೆನ್ ಹೀ ಕಾಲ್ಡ್ ಮೀ. ಸೊ ಫಾರ್ ಎವ್ರಿಥಿಂಗ್ ಒಂದು ಟೈಮ್ ಯು ಹ್ಯಾವ್ ಟು ಹ್ಯಾವ್ ದ ಟೈಮ್. ದಿಸ್ ಇಸ್ ದ ರೈಟ್ ಟೈಮ್ ಆ್ಯಂಡ್ ದ ರೈಟ್ ಕ್ಯಾರೆಕ್ಟರ್, ರೈಟ್ ಫಿಲ್ಮ್. ಓಕೆ, ನಿಮ್ಮ ಪಾತ್ರ ಏನಿದೆಯಲ್ಲ ಹಳ್ಳಿ ಹೆಣ್ಮಗಳ ಪಾತ್ರ, ನನಗೆ ಎಲ್ಲ ನಿಮ್ಮ ಫಿಲ್ಮ್ಗಳನ್ನ ನೋಡಿಲ್ಲ, ಸೊ ಹೀಗಾಗಿ ನನಗೆ ನೀವು ಇದಕ್ಕಿಂತ ಮುಂಚೆ ಇಂಥ ಪಾತ್ರ ಮಾಡಿದ್ರು ಎಲ್ಲ ಗೊತ್ತಿಲ್ಲ. ಹಳ್ಳಿ ಹೆಣ್ಮಗಳ ಪಾತ್ರ ಸ್ವಲ್ಪ ಗೈಯಾಳಿ, ಗಂಡನ ಕಾಲು ಹೇಳುವಂಥ ಪಾತ್ರ, ತುಂಬ ಪ್ರೀತಿ ಮಾಡಿದರು ಕೂಡ. ಸೊ ಆ ಪಾತ್ರ ಮಾಡಬೇಕಾದ್ರೆ ಏನಾದರೂ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಅಥವಾ ಈ ಪಾತ್ರ ಹಿಂದೆ ಈ ಥರ ಮಾಡಿದ್ರೆ? ನೀವು ನಿಮಗೆಲ್ಲರಿಗೂ ಗೊತ್ತು ದಟ್ ಕನ್ನಡ ನನ್ನ ಮಾತೃಭಾಷೆ ಅಲ್ಲ, ಬಟ್ ಇನ್ ದಿಸ್ ಫಿಲಮ್ ಇಟ್ ವಾಸ್ ಅ ಚಾಲೆಂಜ್ ಹಳ್ಳಿ ಕನ್ನಡ ಮಾತಾಡೋದು ಅನ್ನೋದು. ಇಟ್ ವಾಸ್ ಅ ಬಿಗ್ ಚಾಲೆಂಜ್. ನನಗೆ ಆ ಕಾನ್ಫಿಡೆನ್ಸ್ ಇಲ್ಲ, ಫ್ರಮ್ ದ ಬಿಗಿನಿಂಗ್ ಐ ಡಿಂಟ್ ಹ್ಯಾವ್ ದ ಕಾನ್ಫಿಡೆನ್ಸ್. ಬಟ್ ಡೈರೆಕ್ಟರ್ ಇನ್ಸಿಸ್ಟೆಡ್, ನೀವು ಏನು ಡೋಂಟ್ ವರಿ ಎನಿಥಿಂಗ್, ಕಮ್ ಫಾರ್ ದ ಶೂಟಿಂಗ್, ಐ ಆಮ್ ದೇರ್. ಡಬ್ಬಿಂಗ್ನಲ್ಲಿ ಕೂಡ ನಾನು ನೋಡ್ಕೋತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ಹೀ ವಾಸ್ ಅ ಮಾಸ್ಟರ್, ಹಿ ವಾಸ್ ಅ ಟೀಚರ್, ಐ ವಾಸ್ ಜಸ್ಟ್ ಅನ್ ಒಬೀಡಿಯೆಂಟ್ ಸ್ಟೂಡೆಂಟ್. ಸೊ ದ್ಯಾಟ್ ವೇ ತಮಿಳಲ್ಲಿ ಮಾಡಿದ್ದೀನಿ, ತೆಲುಗು ಆಲ್ಸೋ ಹ್ಯಾವ್ ಡನ್ ವಿಲೇಜ್ ಕ್ಯಾರೆಕ್ಟರ್. ಕನ್ನಡದಲ್ಲಿ ಇದೇ ಫಸ್ಟ್ ಟೈಮ್ ಆ್ಯಂಡ್ ಐ ಥಿಂಕ್ ಇಟ್ ಇಸ್ ಹಿಟ್ ದ ಬುಲ್ಸಾಯಿ. ಅವ್ರ ಪಾತ್ರದ ಬಗ್ಗೆ ನಿಮಗೆ ಅನಿಸುತ್ತೆ, ಕನಕನ ಪಾತ್ರದ ಬಗ್ಗೆ? ನನಗೆ ಅವ್ರು ಮಾಡ್ತಿರ್ಬೇಕಾದ್ರೆ ಯಾವಾಗ ನಾನು ಸೀನ್ಸ್ ಎಲ್ಲ ನೋಡಿದಾಗ ಅನಿಸ್ತು ಸ್ವಲ್ಪ ಟಫ್ ಪಾತ್ರನೇ ಇದು ಹಾಸಿನಿ ಅವ್ರಿಗೆ ಈ ಥರ, ಯಾಕೆಂದರೆ ಅದು ಒಳಗಡೆ ಡೆಪ್ತ್ ಇದೆ ಅದರಲ್ಲಿ. ಬಟ್ ನನಗೆ ಅವರ ಟ್ಯಾಲೆಂಟ್ ಮೇಲೆ ತುಂಬ ನಂಬಿಕೆ ನನಗೆ ಮಾಡ್ತಾರೆ ಅಂತ. ಬಿಕಾಸ್ ಏನಾದರೂ ಒಬ್ಬರು ತುಂಬಾ ಕಷ್ಟಪಡೋ ಯಾವುದೇ ಪಾತ್ರ ಅಲ್ಲೂ ಕೂಡ ಜೀವ ತುಂಬ ಒಂದು ಅವ್ರಿಗೆ ಪ್ರತಿಭೆ ಇರೋದ್ರಿಂದ ಚೆನ್ನಾಗಿ ಮಾಡ್ತಾರೆ ಅಂತ. ಬಟ್ ನಂಗೆ ಸ್ವಲ್ಪ ಡಬ್ಬಿಂಗ್ ವಿಷಯದಲ್ಲಿ ನನಗೆ ಯೋಚನೆ ಇತ್ತು, ಬಟ್ ಡೈರೆಕ್ಟ್ ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಅಂತ. ಅದೇ ಅಲ್ಲಿ ಆ ಟ್ಯಾಲೆಂಟ್ ಅನ್ನೋದು ಕೌಂಟ್ ಆಗೋದೆ ಅಲ್ಲಿ ಅನಿಸುತ್ತೆ. ಆ್ಯಂಡ್ ನಾವು ಮನೆ ಬೆಳಗಾಂನಲ್ಲಿ ಪಿಕ್ಚರ್ ನೋಡಿದಾಗ ಜನಗಳು ರಿಯಾಕ್ಟ್ ಮಾಡ್ತಿದ್ರು ಅಂತ, ಓ ನಮ್ಮ ಭಾಷೆ ಮಾತಾಡಿದ್ದಾರೆ, ನಮ್ಮ ಥರ ಇದ್ದಾರೆ ಅಂತ. ಸೊ ಅವ್ರಿಗೆ ಆಲ್ರೆಡಿ ಕಾಂಪ್ಲಿಮೆಂಟ್ ಸಿಕ್ಕಿದೆ ಅಂತ. ಹೂವಯ್ಯನ ಪಾತ್ರ ನಿಮ್ಮ ಹತ್ರ ಏನು ಚೇಂಜ್ ಮಾಡಿದೆ ವಿಷ್ಣು ಸರ್? ಇಲ್ಲ, ಎಲ್ಲ ಒಳಗಡೆ ನನಗೆ ಈ ವಿಷಯಗಳ ಬಗ್ಗೆ ಕಾಳಜಿ ಇತ್ತು ಅಂತ ಅನಿಸುತ್ತೆ. ಯಾಕಂದರೆ ರೈತನ ಮೇಲೆ ನಾವು ರೈತ ಅಥವಾ ವೃತ್ತಿ ಮೇಲೆ ತುಂಬಾ ಗೌರವ. ಎಲ್ಲೋ ನಮಗೂ ಇದ್ದಾಗ ಕೂಡ ಫುಲ್ ಫ್ಲೆಡ್ಜ್ ಅಥವಾ ಫುಲ್ ಟೈಮ್ ಆಗ್ತಿದ್ರು ಕೂಡ ಎಲ್ಲ ಒಂದು ಕಡೆ ಅವ್ರ ಮೇಲೆ ಅಭಿಮಾನ ಗೌರವ ತುಂಬ ಜಾಸ್ತಿ ಇದೆ. ನಮಗೆ ತೋಚಿದ ರೀತಿಯಲ್ಲಿ ಅದು ಹೇಳಬಾರ್ದು ಅಷ್ಟೇ, ನಾವೇನು ಮಾಡ್ತೀವಿ ಅನ್ನೋದು ಇದೆ ಅದ್ರ ಬಗ್ಗೆ. ಆ ಒಂದು ಯಾವುದೋ ಒಂದು ಒಳಗಡೆ ಇತ್ತು ಆ ಭಾವನೆ ಇರ್ಬೋದು ಅಥವಾ ಆ ಥರ ಒಂದು ಸಂಕಟ ಇರ್ಬೋದು ಆತನ ಇವತ್ತು ಪರಿಸ್ಥಿತಿ ಇರ್ಬೋದು, ಅದಕ್ಕೆಲ್ಲ ಸ್ಪಂದಿಸೋ ಒಂದು ಅವಕಾಶ ಈ ಹೂವು ಏನು ಪಾತ್ರದ ಮುಂತಾದ ಸಿಕ್ತು ಅಂತ.
ಈಗ ನೀವು ಸ್ಪಂದಿಸಿದರೆ ಜನರು ನಿಮ್ಮಿಂದ ಏನು ವಿಷ್ಣು ಅಂತಂದರೆ ಏನು ಒಂದು ಇಮೇಜ್ ಇದೆ, ಒಂದು ಕ್ಯಾರೆಕ್ಟರ್ ಇದೆ ಜನರ ಮನಸ್ಸಲ್ಲಿ, ಅದಕ್ಕೆ ಮತ್ತೊಂದು ದೊಡ್ಡ ಡೈಮೆನ್ಷನ್ ಆ್ಯಡ್ ಆಗಿದೆ. ರೈತರ ಪರವಾಗಿ ವಿಷ್ಣು ಮಾತಾಡಿದ್ದಾರೆ ಈ ಚಿತ್ರದಲ್ಲಿ ಅಂತೇಳಿ. ಸೊ ನಿಮ್ಮ ಬಗ್ಗೆ ಅವ್ರು ಏನು ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಆಗ್ಬಿಡ್ತು ಅನಿಸುತ್ತೆ, ಅದು ಹೊರಗಡೆ ಕೂಡ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ ಏನು? ಅಲ್ಲ, ಎಕ್ಸ್ಪೆಕ್ಟ್ ಅಂದರೆ ನಾನು ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಕೆಪಾಸಿಟಿ ಅಂತ ಒಂದಿರುತ್ತೆ, ಅವನ ಒಂದು ನಿಯಮ ಆಯಾಮ ಇರುತ್ತೆ. ನೀವು ಅಷ್ಟೊಳಗಡೆ ಅವತ್ತ ಏನು ಸ್ಪಂದಿಸ್ಬೋದು, ತನಗೆ ಗೊತ್ತಾದ ರೀತಿಯಲ್ಲಿ ತನಗೆ ಕೈ ಆಗೋ ರೀತಿಯೇ ಸ್ಪಂದಿಸ್ಬೋದು. ಪ್ರತಿಯೊಂದು ಮಾಡ್ತೀನಿ ನಾನು, ಸಮಸ್ಯೆಗಳನ್ನ ಪರಿಹಾರ ಮಾಡ್ತೀನಿ ಅನ್ನೋದು ಸ್ವಲ್ಪ ನನ್ನ ದೃಷ್ಟಿಯಿಂದ ಭಾಳ ಉದ್ದಟತನ ಆಗುತ್ತೆ. ಯಾಕಂದರೆ ಡೈರೆಕ್ಟ್ರು ಒಂದು ಪಾತ್ರರ ಸೃಷ್ಟಿ ಮಾಡಿದಾಗ ಆ ಪಾತ್ರಕ್ಕೆ ನಾನು ಮಾಡೋದು ಅಂತ ಹೇಳಿದಾಗ ಬೇಕಾದಷ್ಟು ಕಲ್ತ್ಕೊಳ್ಳೋ ಅವಕಾಶ ಒಬ್ಬ ಕಲಾವಿದನ ಸಿಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ ಕೆಲವುದು ನಮಗೆ ಒಳಗಡೆ ಇದ್ದಿದ್ದು ಎಲ್ಲೋ ಒಂದು ಕಡೆ ಸ್ಪಂದಿಸ್ತಾ ಇದ್ವು, ಅನ್ಯಾಯ ಆಗ್ತಿದೆ ಅಂತ ಗೊತ್ತಾಗ್ತಾ ಇತ್ತು ಮಾಧ್ಯಮದ ಮೂಲಕ, ಪತ್ರಿಕೆ ಮೂಲಕ. ಸೊ ಈ ಒಂದು ಆ ಒಂದು ನೋವು ಏನಿತ್ತು ಅದಕ್ಕೆ ಸ್ಪಂದಿಸೋ ಒಂದು ಪಾತ್ರ, ಎದುರುಗಡೆ ಕಾಣಿಸೋ ಒಂದು ಪಾತ್ರ ನನಗೆ ಸಿಕ್ತು ಅಂತ ಹೇಳ್ತೀನಿ ನಾನು. ಆದರೆ ಈ ತುಡಿತ ಇದ್ದೇ ಇದೆ. ನನಗೆ ಯಾವತ್ತೂ ಹೇಳ್ತೇನೆ, ಒಬ್ಬ ಮನುಷ್ಯನ ಜೀವನದಲ್ಲಿ ರೈತನ ಬಗ್ಗೆ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಇರಬೇಕಾದ ಒಂದು ಕೃತಜ್ಞತೆ, ಗೌರವ. ಅದೇ ಥರ ಒಬ್ಬ ಯೋಧ ಆಗ್ಬೋದು, ಅದೇ ಥರ ನಮ್ಮ ಶಿಕ್ಷಕ ನಮ್ಮ ಜೀವನದಲ್ಲಿ ಗುರುವಿನ ಪಾತ್ರ ಇದೆ ನೋಡಿ. ಅವರು ಮೂರು ಮಹತ್ತರವಾದ ಪಾತ್ರ ವಹಿಸ್ತಾರೆ ಒಬ್ಬ ಮನುಷ್ಯನ ಜೀವನದಲ್ಲಿ, ಅವನ ಪೂರ್ಣ ಜೀವನದ ಕಾಲದಲ್ಲಿ ಯಾವತ್ತೂ ಜ್ಞಾಪಕ ಇಟ್ಕೋಬೇಕು. ಬೇಕಾದಲ್ಲಿ ಹೇಳಿದ್ವಿ, ರೈತನ ಬಗ್ಗೆ, ರೈತ ನಮಗೋಸ್ಕರ ನಿಸ್ವಾರ್ಥದಿಂದ ಆತ ನಮಗೋಸ್ಕರ ಏನು ಕೊಡ್ತಾನೋ, ಆತ ಏನು ಬೆಳೀತಾನೋ, ಯಾವುದು ನಾವು ಅದನ್ನು ಆಹಾರ ತಗೋತೀವೋ ಅದ್ರ ಬಗ್ಗೆ ನಮ್ಮ ಕೃತಜ್ಞತೆ ಗೌರವ ಇರಬೇಕು ಅಂತ. ಇದು ಶಿಕ್ಷಣದಲ್ಲಿ ಆಗಬೇಕು ಅಂತ ನಾನು ಅಷ್ಟೆ. ಪ್ರತಿ ಮಕ್ಕಳಿಗೆ ಮುಂದಿನ ಇವತ್ತು ಏನು ಪೀಳಿಗೆ ಇದ್ದಾರೆ ಅವ್ರಿಗೆ ಗೊತ್ತಾಗಬೇಕು. ಅವ್ರದ್ದು ಯಾರಿಗೋ ನಮಗೆ ಸಂಬಂಧ ಇಲ್ಲದಿದ್ದರು ಮನತಲ್ಲಿ ಅಲ್ಲಿ ಗಡಿ ಕಾಯ್ತಾನೆ, ಆತ ಎಚ್ಚರವಾಗಿತಾನೆ, ಅದಕ್ಕೆ ನಾವು ನೆಮ್ಮದಿಯಾಗಿ ಮಲಗಿದ್ದೀವಿ ಅನ್ನೋ ಒಂದು ಭಾವನೆ ಈ ಥರ ಸೃಷ್ಟಿಯಾಗಬೇಕು ಅಂದರೆ ಮಕ್ಕಳಿಗೆ ಈ ಥರದ ಜನಗಳ ಬಗ್ಗೆ ಇವ್ರನ್ನ ಮಾದರಿಯಾಗಿ ಇಟ್ಕೊಂಡು ಅವರ ಮಹತ್ವನ ಹೇಳ್ಕೊತಾ ಬಂದರೆ ಮಕ್ಕಳುಗಳಲ್ಲಿ ಆ ವೃತ್ತಿ ಬಗ್ಗೆ ಆ ವ್ಯಕ್ತಿ ಬಗ್ಗೆ ಗೌರವ ಹುಟ್ಟುತ್ತೆ. ಆ ಥರ ಪ್ರಯತ್ನಗಳೇ ಆಗಬೇಕು. ನಿಮಗೆ ಈ ಒಂದು ಪಾತ್ರ ಮಾಡಿದ ಮೇಲೆ, ಈ ಚಿತ್ರ ಮಾಡಿದ ಮೇಲೆ ರೈತರ ಬಗ್ಗೆ ಹೊಸದಾಗಿ ಏನಾದರೂ ಗೊತ್ತಾಯ್ತಾ? ನಿಮಗೆ ಏನಾದರೂ ನಿಮ್ಮ ಪರ್ಸ್ನಾಲಿಟಿನ ಏನಾದರೂ ಆ್ಯಡ್ ಆಯ್ತು ಅನ್ಸುತ್ತಾ? ನಿಮಗೆ ಸೋಷಿಯಲ್ ಕಾನ್ಷಿಯಸ್ನೆಸ್ ಜಾಸ್ತಿ ಆಯ್ತು ಅನ್ಸುತ್ತಾ? ಏನಾದರೂ ಮಾಡಬೇಕಂತ ಇದ್ದೀರಾ ನೀವು ಇಬ್ಬರು ಬೇರೆ? ಇದು ಒಂಥರ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೆ ದಿಸ್ ಫಿಲ್ಮ್, ಡೆಫಿನೆಟ್ಲಿ. ನಾಟ್ ದಟ್ ವಿ ಡಂಟ್ ನೋ ಎನಿಥಿಂಗ್, ಯು ನೋ ವಿ ಆರ್ ರೀಡಿಂಗ್ ಇನ್ ನ್ಯೂಸ್ ಪೇಪರ್ಸ್ ಆ್ಯಂಡ್ ಎವ್ರಿಥಿಂಗ್, ಬಟ್ ಒಂದು ಹೊಸ ಡೈಮೆನ್ಷನ್ ವಿ ಸೀಂಗ್ ಅ ನ್ಯೂ ಪಿಕ್ಚರ್ ಆಫ್ ದ ಹೋಲ್ ಥಿಂಗ್. That way, this was a learning experience. I have to say, it's a learning experience. I'm still learning. ಇವರು ಏನು ಗೈಯಾಳಿ ಪಾತ್ರ ಮಾಡಿದ್ದಾರೆ ವಿಷ್ಣು, ಸುಹಾಸಿನ ಜೊತೆ ತುಂಬ ಮಧುರವಾದ ಪ್ರೇಮಮಯ ಕ್ಷಣಗಳನ್ನ ನೀವು ಕಳೆದಿದ್ದೀರಿ. ಈ ಥರ ಕ್ಷಣಗಳನ್ನ ಅಂದರೆ ಈ ಪಿಕ್ಚರಲ್ಲಿ ಅಲ್ಲೂ ಮಧುರತೆ ಇತ್ತಲ್ಲ, ಅಲ್ಲೂ ಇತ್ತ? ಹಲಸ್ತಣ್ಣು ನೋಡೋದಕ್ಕೆ ಭಾಳ ಒರಟಾಗಿರುತ್ತೆ. ಓಕೆ ಅಲ್ವಾ? ಆ ಹಲಸ್ತಣ್ಣೆ ಹಣ್ಣುಗಳೆಲ್ಲ ಬಹಳ ಸಿಹಿ ಇದ್ರೆ ಅದೇನೆ, ಅದಕ್ಕೆ ಜೇನು ಸೇರಿಬಿಟ್ರೆ ಇನ್ನೂ ಸಿಹಿ ಆಗಿರುತ್ತೆ. ಸೊ ನಾನು ಜೀವನದಲ್ಲಿ ಈ ಥರದ್ದು ನೋಡಿರೋದ್ರಿಂದ ಎಲ್ಲ ಒಂದ್ಸಲಿ ಅದು ಆ ಒಂದು ಪರಿಸ್ಥಿತಿನಲ್ಲಿ ಅಲ್ಲಿ ಆ ಮುಗ್ಧತೆ ಇದೆ, ಅಲ್ಲ ಮೋಹ ಇದೆ, ಅಲ್ಲ ಒಂದು ಆ ವ್ಯಕ್ತಿ ಮೇಲಿರೋ ಒಂದು ಗೌರವ ಇದೆ, ಪ್ರೀತಿ ಇದೆ, ಸಂಬಂಧ ಇದೆ, ಒಂದು ಒಂದು ಆ ಒಂದು ತುಡಿತ ಇದೆ. ನಾನು ಗೈಯಾಳಿನೂ ನಾನು ಎಕ್ಸೆಪ್ಟ್ ಮಾಡ್ಕೊಂಡಿರ್ದಾನೆ. ಇಟ್ಸ್ ಒನ್ ಆಫ್ ದಿ ನೇಚರ್ ಆ ಒಂದು ಜಾಗದಲ್ಲಿ ಸ್ಪಂದಿಸುವಂಥದ್ದು. ಆದರೂ ಕೂಡ ಏನಂದರೆ ಅದರಲ್ಲಿ ಮಧುರವಾಗಿ ಗೈಯಾಡಿ, ಎಲ್ಲರೂ ಇಷ್ಟಪಡುವಂಥ ಗೈಯಾಡಿತನ ಅದು, ಯಾರಿಗೂ ನೋಯು ಮಾಡುವಂಥದ್ದು ಅಲ್ಲ. ಸೊ ಆ ಪಾತ್ರದಲ್ಲಿ ಆಕೆ ಬಂದಾಗ ಅವ್ರನ್ನ ನೋಡಿ ನೀವು ಅವ್ರನ್ನ ಇಷ್ಟಪಡ್ತೀರಾ, ಅವ್ರ ಬಗ್ಗೆ ಒಲವು ಮೂಡಿಸ್ತೀರಾ ಅಂಥ ಒಂದು ಪರಿಸ್ಥಿತಿ ಹೂವು ಏನು ಆ ಥರ ಇದ್ರೇ ಅದು ಕಾಂಟ್ರಾಸ್ಟ್ ಬ್ಯಾಲೆನ್ಸ್ ಆಗೋದು. ಕರೆಕ್ಟ್, ನಿಮ್ಮ ಪರ್ಸನಲ್ಲಿ ಕರೆಕ್ಟಾಗಿ ಕಾಂಟ್ರಾಸ್ಟ್. ಯಾಕಂದರೆ ಇವ್ನು ಸ್ವಲ್ಪ ಓದಿರೋನು, ಇವನು ಸ್ವಲ್ಪ ವಿದ್ಯೆ ಇದು ಮಾಡಿರೋ, ಅವ್ರು ಇಲ್ಲ ಅಂತ. ಸೊ ಆ ಹಂಚ್ಕೊಳ್ಳೋದು ಅಥವಾ ಒಂದು ಇದನ್ನು ನಿಭಾಯಿಸ್ಕೊಂಡು ಹೋಗೋದೇ ಒಂದು ದಟ್ ಇಸ್ ವೇರ್ ದಿ ಡೈರೆಕ್ಷನ್ ಆ್ಯಂಡ್ ದಿ ಕ್ಯಾರೆಕ್ಟರ್ ಕಮ್ಸ್. ಕರೆಕ್ಟ್. ಅದೊಂದು ನಿಮ್ಮ ಡೈಲಾಗ್ ನಂಗೆ ನೆನಪು ಬರುತ್ತೆ, ಏನಂದರೆ ಮಗಳು ಕೇಳ್ತಾಳೆ, ಯಾಕಪ್ಪ ಯಾಕೆ ನೀನು ಯಾವಾಗ ಜಗಳ ಆಡ್ತಾ ಇರ್ತೀಯ ಅಪ್ಪನ ಜೊತೆ ಅಂತಂದರೆ, ನನಗೆ ಗಂಡಿನ ನಿಮ್ಮ ಅಪ್ಪನ ಬಗ್ಗೆ ತುಂಬ ಅಕ್ಕರೆ ಇದೆ ಹೀಗಾಗಿ ಜಗಳ ಆಡ್ತೀನಿ ಅಂತ. ನಿಮಗೆ ಮದುವೆ ಆಗಿಲ್ಲ ಅನಿಸುತ್ತೆ ಬಹುಶಃ, ಆದರೆ ನಿಮ್ಮ ಜೀವನದಲ್ಲೂ ಆ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಬಂದೇ ಬರುತ್ತೆ. ಇಲ್ಲ ನನಗೂ ಆಗಿದೆಯಾ, ಅದಕ್ಕೆ ನಿಮ್ಮ ಹೆಂಡತಿ ಕರ್ಕೊಂಡು ಹೋದ್ರೆ ನಿಮಗೆ ಜ್ಞಾಪಕ ಬರುತ್ತೆ, ಸಪ್ರೇಟಾಗಿ ಹೋದ್ರೆ ಅವ್ರಿಗೂ ಜ್ಞಾಪಕ ಬರುತ್ತೆ, ನಿಮಗೂ ಜ್ಞಾಪಕ ಬರುತ್ತೆ. ಇದು ಜ್ಞಾಪಿಸೋ ಎಲ್ಲ ಸನ್ನಿವೇಶಗಳೆಲ್ಲ ಜ್ಞಾಪಿಸೋದು, ಸಂತೋಷ ಪಡೋದು ಅಷ್ಟೇ. ಆದರೆ ಫಸ್ಟ್ ಡೇ ಶೂಟಿಂಗಲ್ಲಿ ಐ ವಾಸ್ ಸೋ ನರ್ವಸ್, ಐ ಡೋಂಟ್ ನೋ ಯು ರಿಮೆಂಬರ್, ಒಂದು ವಿ ವರ್ ಶೂಟಿಂಗ್ ಅ ಸಾಂಗ್ ಸೀಕ್ವೆನ್ಸ್ ವೆಲ್ಲಾರಲ್ಲಿ, ಆ್ಯಂಡ್ ಲೆಂಗ್ತಿ ಸಾಂಗ್, ಏನೋ ಸ್ಟೂಡೆಂಟ್, ನಾನು ಐ ವಾಸ್ ಲೈಕ್ ಅ ಸ್ಟೂಡೆಂಟ್. ಸ್ಟೂಡೆಂಟ್ ಅವರು, ಸ್ಟೂಡೆಂಟ್ ಅಲ್ಲ ಅವರು ಮಾಡಿದ ಸ್ಟೂಡೆಂಟ್ ತರ ಐ ವಾಸ್ ರೈಟಿಂಗ್ ಎವ್ರಿಥಿಂಗ್ ಇನ್ ಎ ಪೇಪರ್. ಐ ಸ್ಟಿಲ್ ರಿಮೆಂಬರ್ ಲೆಂಗ್ತಿ ಸಾಂಗ್, ಐದು ಬಣ್ಣ ಬಣ್ಣದ ಬರುತ್ತಲ್ಲ ಅದು ಬಿಗಿನಿಂಗ್. ಐ ಸ್ಟಿಲ್ ರಿಮೆಂಬರ್ ತುಂಗಾ ನದಿಯ ತಂಡೆ ದಂಡೆ ನಿನ್ನನ್ನ ಕಂಡೆ ತುಂಡು ಮಲ್ಲಿಗೆ
ಕಂಡು ಕಂಡು ಮಲ್ಲಿಗ ಬಂದೆ ಉದ್ದಕ್ಕೆ ಬರುತ್ತೆ ಇವ್ರು ಮಾಡಿದ ನೋಡಿ ನಾನು ಅಯ್ಯಯ್ಯೋ ಮೈ ಗಾಡ್ ಲೈಕ್ ಐ ವಾಸ್ ಎ ಸ್ಟೂಡೆಂಟ್ ನಾನು ಅಸೋಸಿಯೇಟ್ ಕಡೆ ನಂದು ಈಗ ಬರುತ್ತೆ ಅಂತ ಇಲ್ಲ ಇಲ್ಲ ಬೇರೆ ಸಲ ಬರುತ್ತೆ ನಡೆದ ಮುಂಚೆ ಕೊಟ್ಬಿಡೋದು ಯಾಕೆಂದರೆ ಅವ್ರು ಅಷ್ಟು ಇನ್ವಾಲ್ವ್ಮೆಂಟು ಚೆನ್ನಾಗಿ ಮಾಡಬೇಕು ಅಂತ ಸೊ ಇಲ್ಲೇ ರಿಯಲ್ ಆರ್ಟಿಸ್ಟು ಯಾರು ಅಂತ ಗೊತ್ತಾಗೋದೆ ಅಲ್ಲಿ ಅಲ್ಲಿ ಇದನ್ನೇ ನಾನು ಹೇಳ್ತೀನಿ ಐ ಮೀನ್ ವೆನ್ ವಿ ಹಿಯರ್ ದಿ ಕಾಂಪ್ಲಿಮೆಂಟ್ ಆ್ಯಂಡ್ ದಿ ಅಪ್ರಿಷಿಯೇಷನ್ ಬಂದಾಗ ವಿ ರಿಮೆಂಬರ್ ದ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ವಿಚ್ ಈಸ್ ಮೇಡ್ ಅಸ್ ಆ್ಯಂಡ್ ಇಟ್ ಈಸ್ ಆಲ್ವೇಸ್ ಏನು ನಾವು ಇಷ್ಟಪಡೋ ಆರ್ಟಿಸ್ಟು ನಾವು ಇಷ್ಟಪಡೋ ವ್ಯಕ್ತಿ ಜೊತೆ ಇದ್ದಾಗ ಆ ಅನುಭವನೇ ಬೇರೆ ಅಂತೀನಿ ದಟ್ಸ್ ವಾಟ್ ಹಾಸಿನಿ ಹಾಸಿನಿ ಅಂದರೆ ಅದೇನೆ ಈಗಲ್ಲ ಯಾವಾಗಾದರೂ ಅಷ್ಟೇ ಹಾಸಿನಿ ಬ್ರಿಂಗ್ ದಟ್ ಫ್ರೀಗ್ರೆನ್ಸ್ ಪಾತ್ರಕ್ಕಾಗಲಿ ಅಥವಾ ಪರಿಸರಕ್ಕಾಗಲಿ ಅಥವಾ ಯೂನಿಟ್ಗಾಗಲಿ ಅದು ತರ್ತಾರೆ ಬರಬೇಕಾದ್ರೆ ತದ್ಬಿಟ್ಟು ಎಲ್ಲ ಹಂಚಿಬಿಟ್ಟು ಎಲ್ಲ ಕೊಟ್ಬಿಟ್ಟು ಅದನ್ನು ನಾವು ಎಂಜಾಯ್ ಮಾಡ್ತಾ ಇರಬೇಕು ನೆಕ್ಸ್ಟ್ ಪಿಕ್ಚರ್ ನಮಗೆ ಸಿಗೋ ತಂಗ ಮತ್ತೆ ಶಿಲ್ ಗೋ ಆಫ್ ಇಟ್ಸ್ ಅ ಫ್ರೀಗ್ರೆನ್ಸ್ ಅಂತ ವೆನ್ ಯು ಸೀ ದ ಫಿಲಮ್ ಯು ಮೈಟ್ ಸಿ ಯು ಕ್ಯಾನ್ ಸಿ ದ ಕಾನ್ಫಿಡೆನ್ಸ್ ಆಫ್ ಅ ಸ್ಟ್ರಾಂಗ್ ಕ್ಯಾರೆಕ್ಟರ್ ಬಟ್ ನೀವು ಶೂಟಿಂಗ್ ಬಂದು ನೋಡಬೇಕು ಅಲ್ಲಿ ಐ ವಿಲ್ ಹ್ಯಾವ್ ಅ ನೋಟ್ಬುಕ್ ಬರೀತೀನಿ ಎವ್ರಿ ಡೈಲಾಗ್ ಎವ್ರಿ ಲೈನ್ ಸ್ಟೂಡೆಂಟ್ಸ್ ತರ ಐ ಸಿಟ್ ಇನ್ ಅ ಕಾರ್ನರ್ ಅಂಡ್ ಲರ್ನ್ ಎವ್ರಿಥಿಂಗ್ ಮೈ ಹಾರ್ಟ್ ನರ್ವಸ್ ಬಿಫೋರ್ ದ ಶಾಟ್ ದಟ್ಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಫಿಲಮ್ಸ್ ಇಟ್ ಇನ್ಸ್ಪೈರ್ಸ್ ಅದು ಎಲ್ರಿಗೂ ಬೇಕಾಗುತ್ತೆ ಅನಿಸುತ್ತೆ ಸೊ ವೆನ್ ದೇ ಸೇ ಸೀನಿಯರ್ ಆರ್ಟಿಸ್ಟ್ ಯಾವುದು ಹೆಲ್ಪ್ ಮಾಡಲ್ಲ ಕ್ಯಾಮ್ರಾ ಮುಂದೆ ವೆನ್ ದ ಕ್ಯಾಮ್ರಾ ಡೈರೆಕ್ಟರ್ಸ್ ಆಕ್ಷನ್ ಮೆನಿ ಟೈಮ್ಸ್ ವಿ ಬಿಕಮ್ ಬ್ಲ್ಯಾಂಕ್ ಯಾವುದು ಹೆಲ್ಪ್ ಮಾಡಲ್ಲ ನಿಮ್ಮ ಅನುಭವ ನಿಮ್ದು ಹಳೆ ಇಷ್ಟು ಚಿತ್ರಗಳು ಸೇಯಿಂಗ್ ವೆನ್ ಯು ಆರ್ ಇನ್ ಕ್ಯಾಮ್ರಾ ಮುಂದೆ ವೆನ್ ಯು ಆರ್ ಸ್ಟ್ಯಾಂಡಿಂಗ್ ದೇರ್ ಯು ಆರ್ ಅನ್ ಆರ್ಫನ್ ಯಾರೂ ಇಲ್ಲ ನೋಬಡಿ ಕ್ಯಾನ್ ಹೆಲ್ಪ್ ಯು ದೇ ಕ್ಯಾನ್ ಹೆಲ್ಪ್ ಯು ಬಿಫೋರ್ ದ ಶಾಟ್ ಬಟ್ ಡ್ಯೂರಿಂಗ್ ದ ಶಾಟ್ ಯು ಆರ್ ಯುವರ್ ಸೆಲ್ಫ್ ಯು ಆರ್ ಅನ್ ಆರ್ಫನ್ ತುಂಬ ಒಳ್ಳೆ ಮಾತು ಹೇಳಿದ್ರೆ ಹೌದು ಅಮ್ಮ ಇದೆಲ್ಲ ಅನುಭವಕ್ಕೆ ಬರೋದು ಅಂತ ಸೀನಿಯರಿಟಿ ಆಗ್ತಾ 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 ಭಯ ಜಾಸ್ತಿ ಆಗುತ್ತೆ ಯಾಕೆಂದರೆ ನೋಡೋರ ಕಣ್ಣು ಕಾಯೋ ಕಣ್ಣು ಅಥವಾ ನಮ್ಮನ್ನ ಏನೋ ಅಪೇಕ್ಷೆ ಪಡ್ತಾರೆ ಎಲ್ಲ ಕಣ್ಗಳಿಗೆ ಉತ್ತರ ಕೊಡ್ಬೇಕು ನೀವು ಏನಾದ್ರು ಇರಬೇಕೆ ಮತ್ತೆ ನಿಮ್ಗೆ ಜಾಸ್ತಿ ಹೇಳಲ್ಲ ಡೈರೆಕ್ಟರ್ ಕೂಡ ಸೀನಿಯರ್ ಆರ್ಟಿಸ್ಟ್ ಅಂತ ಅದೇ ತೊಂದರೆ ಬರೋದು ಯಾಕೆಂದರೆ ಅದರ ನನ್ನ ವಿಷಯದಲ್ಲಿ ಅಲ್ಲ ಯಾಕಂದ್ರೆ ಅವ್ರು ಹೇಳಿಲ್ಲಾದ್ರೂ ನಾನೇನು ಮಾಡೋಕ್ಕೆ ಆಗಲ್ಲ ಓಕೆ ಅದಕ್ಕೆ ನಾನು ಡೈರೆಕ್ಟರ್ ಮೇಲೆ ತುಂಬ ಡಿಪೆಂಡ್ ಆಗ್ತೀನಿ ಆಮೇಲೆ ಡೈರೆಕ್ಟರ್ ಆರ್ಟಿಸ್ಟ್ ಅಂತ ಹೇಳಕ್ಕೆ ಸಂತೋಷ ಪಡ್ತೀನಿ ಬಿಕಾಸ್ ಅವ್ರು ಏನು ಹೇಳ್ತಾರೋ ಅದನ್ನು ಗ್ರಾಸ್ಪ್ ಮಾಡಿ ನಮ್ಮ ಕೈಲಿ ಏನಾಗುತ್ತೋ ಅದು ಮಾಡಿದ್ರೆ ಅರ್ಧ ಯುದ್ಧಾಗಿದ್ದಾಗೆ ನೀವು ಹೇಳಿದ್ರೆ ಸುಹಾಸಿನಿ ಸೆಟ್ಟಿಗೆ ಬಂದರೆ ಎಲ್ಲರ ಹತ್ರ ಬಂದರೆ ಒಂದು ಫ್ರ್ಯಾಗ್ರೆನ್ಸ್ ತರ್ತಾರೆ ಅದೊಂದು ಲಿಂಗರ್ ಆಗ್ತಾ ಇರುತ್ತೆ ಅವ್ರು ಹೋದರೂ ಕೂಡ ಅಂಥೇಳಿ ನಿಮ್ಮ ಜೋಡಿ ಬಗ್ಗೆ ಯೋಚನೆ ಮಾಡಿದಾಗ ನನಗೆ ತುಂಬ ಜನರಿಗೆ ತುಂಬ ಫಿಲ್ಮ್ಗಳು ನೆನಪು ಬರ್ತವೆ ಬಟ್ ತುಂಬ ಜನರಿಗೆ ಒಂದು ಫಿಲ್ಮ್ ಜಾಸ್ತಿ ನೆನಪು ಬರುತ್ತೆ ಅದು ಬಂಧನ ನಿಮಗೆ ಗೊತ್ತಿರುತ್ತೆ ನಿಮಗೆ ಸೊ ಫಸ್ಟ್ ಸಲ ನೀವು ಎಲ್ಲಿ ನೋಡಿದ್ರಿ ಅವ್ರನ್ನ ಹೆಂಗೆ ಭೇಟಿ ಆಯಿತು ಆ ಬಂಧನನೇ ಆ ಬಂಧನನೇ ಈ ಬಂಧನಕ್ಕೆ ಅಲ್ಲಿವರೆಗೆ ಓಕೆ ಫಸ್ಟ್ ಸಲ ನಿಮಗೆ ರಾಜನ್ ಸಿಂಗ್ ಬಾಬು ಮೀಟ್ ಮಾಡಿಸಿದ್ದು ಅದು ನೆನಪಿದೆಯಾ ನಿಮಗೆ ಫಸ್ಟ್ ಸಲ ನಾನು ಅವ್ರನ್ನ ಅದಕ್ಕಿಂತ ಮುಂಚೆ ಅವರು ಐ ಥಿಂಕ್ ಅವ್ರ ಚಿತ್ರಗಳು ನೋಡಿದ್ದೆ ನಾನು ಬ್ಯಾಂಗ್ಳೂರ್ ಪ್ಯಾಲೆಸ್ಸಲ್ಲಿ ಅವ್ರು ಶಿವ ಶೂಟಿಂಗ್ ಎ ಫಿಲ್ಮ್ ನಾನು ಬ್ಯಾಲೆಸ್ ಇಂಡೋರ್ ಮಾಡ್ತಿದ್ದೆ ಅವ್ರು ಔಟ್ಡೋರ್ ಮಾಡಿದಾಗ ನೋಡಿದ್ದೆ ನಾನು ಐ ಜಸ್ಟ್ ಸೀನ್ ಹರ್ ಫ್ರಮ್ ದ ಡಿಸ್ಟೆನ್ಸ್ ಅಷ್ಟೇ ಬಟ್ ಅವ್ರ ಬಗ್ಗೆ ಗೊತ್ತಿತ್ತು ನಮಗೆಲ್ಲ ಗೊತ್ತಿತ್ತು ಆ್ಯಂಡ್ ನಾನು ಕಮಲ್ ಮೀಟ್ ಮಾಡ್ತಿದ್ದಾಗ ಅವಾಗಿನ್ನೂ ಸಿನಿಮಾ ಇಲ್ಲ ಅವರು ಶಿ ಹ್ಯಾಸ್ ಡನ್ ಅವರ್ ಸಿನಿಮಾಟೋಗ್ರಾಫಿ ಆ್ಯಂಡ್ ಆಲ್ ಅವಾಗ ಸಿನಿಮಾ ಅವ್ರು ಬರೋ ಐಡಿಯಾ ಅವ್ರಿಗೂ ಗೊತ್ತಿರಲಿಲ್ಲ ಅನಿಸುತ್ತೆ ಅವಲ್ ಹ್ಯಾಸ್ ಸೀನ್ ಅರ್ ಅಷ್ಟೇ ಬಟ್ ಐ ಮೆಟರ್ ಓನ್ಲಿ ಡ್ಯೂರಿಂಗ್ ಬಂಧನ ಶೂಟಿಂಗ್ ಟೈಮ್ ಫಸ್ಟ್ ಸಲ ನೋಡಿದಾಗ ಏನು ಅನಿಸಿತ್ತು ಪರಿಚಯ ಆದಾಗ ಏನು ಜಾ ಭಾಳ ಗಲಾಟೆ ಮಾಡಿಕೊಂಡೇ ಇದ್ದು ಅನಿಸುತ್ತೆ ನಾವು ಐ ಥಿಂಕ್ ಮೋರ್ ಯುವರ್ ಪ್ರೊಫೆಷನಲ್ ಇಟ್ ವಾಸ್ ಅ ಕಾಮಿಡಿ ಸೀನ್ ಫಸ್ಟ್ ಸೀನ್ ಅಶೋಕ್ ಹೋಟೆಲ್ ತೆಗೆದಿದ್ದು ಅಶೋಕ್ ಹೋಟೆಲ್ಲಿ ಶಿ ಸ್ಲ್ಯಾಪ್ಸ್ ಮೀ ಯು ಗಿವ್ ಮೀ ಅ ರೋಸ್ ಶಿ ಸ್ಲ್ಯಾಪ್ಸ್ ದಟ್ಸ್ ಅ ಸೀನ್ ಅಶೋಕ್ ಮುಹೂರ್ತ ಸೊ ಸ್ಲ್ಯಾಪ್ ಇಂದ ಶುರು ಆಗಿದೆ ಸ್ಲ್ಯಾಪ್ ಇಂದ ಶುರು ಆಯಿತು ನೋ ಪೀಪಲ್ ಆರ್ ಕ್ಲಾಪಿಂಗ್ ಫಾರ್ ಅವರ್ ಪೇರ್ ದಟ್ಸ್ ಇಟ್ ಕ್ಲಾಪ್ ಇಂದ ಎಂಡ್ ಆಗ್ತಾ ಇದೆ ಅಷ್ಟೇ 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 ಓಕೆ ಸೊ ನಿಮಗೆ ಅನಿಸಿತ್ತು ವಿಷ್ಣು ಬಗ್ಗೆ ಯಾವಾಗ ಓಕೆ ವೆನ್ ರಾಜೇಂದ್ರ ಸಿಂಗ್ ಬಾಬು ಅಪ್ರೋಚ್ ಮೀ ಅವರು ಕತೆ ಹೇಳೋಕೆ ಬಂದಿದ್ದಾರೆ ಐ ಗೇವ್ ಎಮ್ ಒಂದು ಹಾಫ್ ಆನ್ ಅವರ್ ಟೈಮ್ ಅಲಾಟ್ ವಿ ವರ್ ವಿ ಹ್ಯಾಡ್ ಅಲಾಟೆಡ್ ಬಟ್ ಒಂದು ಲೈನಲ್ಲಿ ಹಿ ಟೋಲ್ಡ್ ಮಿ ದ ಸ್ಟೋರಿ ದಟ್ ಟೂ ಪೀಪಲ್ ಒನ್ ಮ್ಯಾನ್ ಲೈಕ್ಸ್ ದಿ ಅ ಗರ್ಲ್ ಡಸ್ ನೋ ದೆನ್ ಶಿ ಗೆಟ್ಸ್ ಮ್ಯಾರಿಡ್ ಟು ಸಂಬಡಿ ಎಲ್ಸ್ ಆ್ಯಂಡ್ ಹೌ ಒಂದು ಲೈನಲ್ಲಿ ಹಿ ಟೋಲ್ಡ್ ಮಿ ದ ಸ್ಟೋರಿ ಆವಾಗಲೇ ಐ ಥಾಟ್ ದಿಸ್ ಇಸ್ ದ ಬೆಸ್ಟ್ ವೇ ಆಫ್ ಟೆಲಿಂಗ್ ಅ ಸ್ಟೋರಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆ್ಯಂಡ್ ವೆರಿ ನೈಸ್ ಆಮೇಲೆ ಹಿ ಟೋಲ್ಡ್ ಮೀ ಹೀರೋಸ್ ಗೊಂಡು ಬಿ ವಿಷ್ಣುವರ್ಧನ್ ಐ ಬೀನ್ ಅ ಹ್ಯೂಜ್ ಫ್ಯಾನ್ ಆಫ್ ಹಿಸ್ ಆಫ್ಟರ್ ಸೀಯಿಂಗ್ ನಾಗರಹಾವ್ ಇನ್ನೊಂದಿದೆ ಹೀ ರಿಸೆಂಬಲ್ಸ್ ಮೈ ಅಂಕಲ್ ಅ ಲಿಟ್ಲ್ ಬಿಟ್ ಐ ಆಮ್ ಶೋರ್ ಎವ್ರಿಬಡಿ ನೋಸ್ ಅದು ಫೀಚರ್ನಲ್ಲಿ ಕೂಡ ದ ನೋಸ್ ನೈಸ್ ಆ್ಯಂಡ್ ಎವ್ರಿಥಿಂಗ್ ಆ್ಯಂಡ್ ಸೆನ್ಸ್ ಆಫ್ ಹ್ಯೂಮರ್ ಪರ್ಫಾರ್ಮೆನ್ಸ್
ದೇ ಆರ್ ಲೈಕ್ ಬ್ರದರ್ಸ್ ಆ್ಯಕ್ಚುಲಿ. ಸೊ ಒಂದು ಫ್ಯಾಮಿಲಿ ಮೆಂಬರ್ ಥರ ಐ ಸೀ ಹಿಮ್, ಯು ನೋ ದಟ್ಸ್ ಹೌ ಐ ಸೀ ಹಿಮ್, ಈಸ್ ಪಾರ್ಟ್ ಆಫ್ ಫ್ಯಾಮಿಲಿ. ಸೊ ಆ್ಯಕ್ಟಿಂಗ್ ವಿತ್ ಹಿಮ್ ಒಂಥರ ವಾಸ್ ಬೈ ಐ ಹ್ಯಾಡ್ ಅ ಫಿಯರ್, ಬಟ್ ಸ್ಲೋಲಿ ಗುಡ್ ಆರ್ಟಿಸ್ಟ್ ಆಲ್ವೇಸ್ ಮೇಕ್ಸ್ ದಿ ಅದರ್ ಪರ್ಸನ್ ಫೀಲ್ಸ್ ಕಂಫರ್ಟಬಲ್ ಆ್ಯಂಡ್ we became really like family. Today I cannot see him like a co-star, he is family. He knows everything about my family. I know him very well inside out, emotionally. Ade neevu helida chemistry, it's an emotional chemistry, it is not physical chemistry. Correct. ಆಫ್ ಸ್ಕ್ರೀನ್ ಕೆಮಿಸ್ಟ್ರಿ ವರ್ಕ್ಔಟ್ ಆಗಿದೆ, ಹೀಗಾಗಿ ಆನ್ ಸ್ಕ್ರೀನ್ ಅಲ್ಲಿ ತುಂಬಾ ಟ್ರಸ್ಟ್ ಬೇಕು. ಸೀನ್ಸ್ ವಿ ಹ್ಯಾವ್ ರಿಟನ್ ಅಂಡ್ ಆನ್ ದ ಸ್ಪಾಟ್ ಅಲ್ಲಿ ಮಾಡಿದೀವಿ, ವಿ ಹ್ಯಾವ್ ಲಾಟ್ ಆಫ್ ವೆರಿ ವೆರಿ ಗುಡ್ ಮೆಮೊರೀಸ್ ಇನ್ ದಿ ನಾಸ್ಟಲೇಜಿಯಾಸ್ ಆಫ್ ಟ್ರೆಡಿಷನಲ್ಲಿ ತುಂಬ ಇಟ್ ಕ್ಯಾನ್ ಬಿ ಬಿಕಾಸ್ ನಾನು ಅವ್ರು ಇದ್ದಾರೆ ಅಂತ ಹೇಳಿದ್ರೆ ಸುಪ್ರಭಾತ ಎಲ್ಲ ಮಾಡಿದಾಗ ನಮಗೆ 11 o'clock ಮೇಲೆ ಬಿಟ್ಬಿಟ್ರೆ ಈಸ್ ಟು ಗಿವ್ ದಿ ಸೀನ್ ಅಂಡ್ ನೀವು ಬರೆದನ್ನು ಬರೀರಿ ಅಂತ ಒಂದು ಸಿನಾಪ್ಸಿಸ್ ಕೊಟ್ಟೋಗೋರು. ನಾವು ಈಸ್ ಟು ವರ್ಕ್ಔಟ್ ಅಂಡ್ ಇದೆಲ್ಲ ಏನಂತ ಅಂದರೆ ಅಂಡ್ ಶಿ ವಾಸ್ ವೆರಿ ಕ್ರಿಯೇಟರ್ ಅಟ್ ಆ ಟೈಮ್ನಲ್ಲೇ. ವಿ ಆರ್ ಟೋಟಲಿ ಡಿಪೆಂಡ್, ಇದೇನು ಮಾಡೋದು ಹಾಸಿನಿ ಆ ಥರ ಮಾಡೋದು, ಶಿ ಸ್ಟಿಲ್ ಬಿ ಡೂ ಲೈಕ್ ದಿಸ್ ವಿಲ್ ಡೂ ದ. ಸೊ ಇಟ್ ವಾಸ್ ಎ ಕಾಂಟ್ರಿಬ್ಯೂಷನ್ ಯುನೋ ಅಂಡ್ ಇಟ್ ಈಸ್ ಆಲ್ವೇಸ್ ಯುನೋ ವಿತ್ ಲಾಟ್ ಆಫ್ ರೆಸ್ಪೆಕ್ಟ್ ಅಂಡ್ ಯು ಸಿ ಎ ಪರ್ಸನ್ ಹೂಸ್ ಗ್ರೋತ್ ಇಸ್ ಸಡನ್ ವಿತ್ ಫುಲ್ ಆಫ್ ಕ್ರಿಯೇಟಿವಿಟಿ ಅಂಡ್ ಐ ಯೂಸ್ ಟು ಆಲ್ವೇಸ್ ಅಪ್ ಅಂಡ್ ಶಿ ಈಸ್ ಟು ಡೂ ಸ್ಮಾಲ್ ರೈಟಿಂಗ್ ಅಂಡ್ ಶೀಸ್ ಟು ಟೆಲ್ ಮೀ ಲಾಂಗ್ ಜರ್ನಿ ಹೋಗ್ಬೇಕಂದ್ರೆ ನಾವು ಮುತ್ತಿನಾರಾಗಲ್ಲ ವಿ ಇಸ್ ಟು ಗೋ ಬೈ 40 kilometers 60 kilometers ಕಾನ್ಸ್ಟೆಂಟ್ ಕಂಪ್ನಿ ಅಂಡ್ ಶಿ ವಿಲ್ ಕೀಪ್ ಯು ವಿತ್ ಫುಲ್ ಆಫ್ ಫಿಲ್ಮ್ ಸ್ಟೋರೀಸ್ ಕ್ಯಾರೆಕ್ಟರ್ಸ್ ಅವ್ರು ಏನು ಮಾಡ್ತಿದ್ದಾರೆ ಅಥವಾ ಒಂದು ಇದೆ ಆಲ್ ದಿಸ್. ಸೊ ಇಟ್ಸ್ ಇಂಟ್ರೆಸ್ಟ್ ನಡೆದು ಎಷ್ಟು ಒಳಗಡೆ ಇದೆ ಈ ಸುಹಾಸಿನಿ ಅವ್ರ ಹತ್ರ ಅಂತ ಅವ್ರು ಏನೇನು ಮಾಡಿದಾರೋ ಆಮೇಲೆ ಮಾಡಿ ಅಷ್ಟೂ ಈವನ್ ಐ ವಾಚ್ ಇಮಿಡಿಯೇಟ್ಲಿ ಲೈಕ್ ಅನ್ ಅಡ್ಮೈರರ್ ವಾಚ್ ಮಾಡೋ ಥರ ದೆನ್ ಐ ಸಿ ಹರ್ ಪ್ರೋಗ್ರಾಮ್. ಮೊನ್ನೆ ಕೂಡ ಅದೊಂದು ಇದು ನೋಡ್ತಿದ್ದೆ, ಐ ರಿಯಲಿ ಲೈಕ್ ಇಟ್. ಸೊ ಈ ಥರ ನಿಮಗೆ ಗೊತ್ತಿಲ್ಲದೆ ಸಿ ಯು ಹ್ಯಾವ್ ಎ ರೆಸ್ಪೆಕ್ಟ್ ಅಂಡ್ ಯು ಹ್ಯಾವ್ ಎ ರಿಲೇಷನ್ ವಿತ್ ಎ ಪರ್ಸನ್ ಹೂ ಹ್ಯಾಸ್ ಗ್ರೋನ್ ಯು ನೋ ದ ಫುಲ್ ಗ್ರೋನ್ ಕ್ರಿಯೇಟಿವ್ ವೈಸ್ ವಿತ್ ಅ ಫಿಲ್ಮ್ ವೈಸ್. ಅಫ್ಕೋರ್ಸ್ ದರ್ಸ್ ಅ ಮೋಸ್ಟ್ ಟ್ಯಾಲೆಂಟೆಡ್ ಫ್ಯಾಮಿಲಿ ಏನಾದರೂ ಕೂಡ ಅದಲ್ಲದೆ ಶಿ ಇಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಯು ನೋ ಅಂಡ್ ಎವ್ರಿ ಸೊ ಮೆನಿ ಥಿಂಗ್ಸ್ ಆ್ಯಡ್ಸ್ ಅಂಡ್ ಇಟ್ ಭಾಳ ಅದೇನಾಗುತ್ತೆ ಅಂದರೆ ಸಂಬಂಧಗಳನ್ನ ಬಹಳ ಸ್ಮೂತಾಗಿ ಅಥವಾ ಅದು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅದು ಕ್ಯಾರೆಕ್ಟರ್ ಆಗ್ಬೋದು ಅಥವಾ ಒಂದು ಫಿಲಮ್ಗಾಗ್ಬೋದು. ಸೊ ನಾವು ಮಾಡಿದ್ರೆ ಏನೇ ಮುತ್ತಿನಾರ ಆಗ್ಬೋದು ಸುಪ್ರಭಾತ ಆಗ್ಬೋದು ಇನ್ನೊಂದು ಕಾಮಿಡಿ ಫಿಲಮ್ ಮಾಡೋದು ಒಂದು ಹೆಂಡತಿ ಹೇಳ್ತೀವಿ ಅದು ಯಾಕೆಂದರೆ ಇನ್ನೇನಿಲ್ಲ ನನಗೂ ಆಸೆ ಅವರ ಕಂಪ್ನಿನಲ್ಲಿ ವರ್ಕ್ ಅವ್ರಿಗೂ ಇರೋದ್ರಿಂದ ಆ್ಯಂಡ್ ಪೀಪಲ್ ನಮ್ಮನ್ನು ಯೂಸ್ ಮಾಡೋರು ಕೆಲವ್ರು ಮಾಡೋಕ್ಕೆ ಸಾಧ್ಯ ಆಗಿದೆ ಅಂತ ಆ್ಯಂಡ್ ವಿ ಆರ್ ಡನ್ ಬೆಸ್ಟ್ ಎಲ್ಲ ಡ್ರಾಮಾ ಪರ್ಫಾರ್ಮೆನ್ಸ್. ನೀವು ಹೇಳಿದಾಗ ಎಲ್ಲ ಥರದ ರೋಲ್ಗಳನ್ನ ನೀವು ಜೊತೆ ಜೊತೆ ಮಾಡಿದರೆ ಬಂಧನದ ಆ ಎಮೋಷನ್ ಇದೆಯಲ್ಲ ನಿಮ್ಮದಾಗಲಿ ಅವ್ರದ್ದಾಗಲಿ ಅದು ಕನ್ನಡಿಗರ ಎಲ್ಲರೂ ಹೃದಯ ಕಲಕಿಬಿಟ್ಟಿದೆ ಅದು ಬೇರೆ ಪ್ರಶ್ನೆ. ಅದು ಹೇಗೆ ಬಂತು ಅದು ಆ ಫಿಲ್ಮಲ್ಲಿ ನಿಮ್ಮ ಜೊತೆ ನಿಮ್ಮ ಎರಡು ಆ ಪೇರಿನ ಒಂದು ಭಾವುಕತೆ ಗೊತ್ತಿಲ್ಲ ಅದು ಬೇಕಾದ ಕೆಲವು ಫೀಲ್ ಗೊತ್ತೇ ಆಗೋದಿಲ್ಲ ಅದು ಬರೀ ಅನುಭವಿಸೋಕೆ ಚೆನ್ನ ಅಷ್ಟೇ ಅದಕ್ಕೆ ಎಕ್ಸ್ಪ್ಲನೇಷನ್ ಸಿಕ್ಕೋದು ಐ ಡೋಂಟ್ ಥಿಂಕ್ ಸೊ ಈ ಕ್ಯಾನ್ ಬಿಕಾಸ್ ಇಟ್ ವಾಸ್ ಅನ್ ಅನ್ಫುಲ್ಫಿಲ್ಡ್ ಡಿಸೈರ್ ಇಟ್ ವಾಸ್ ನಾಟ್ ಅದಕ್ಕೂ ಐ ಥಿಂಕ್ ವಿ ನೆವರ್ ವ್ಯಾಲ್ಯೂಡ್ ಆಲ್ಸೋ ಅದು ನಾವು ಮಾಡ್ಬೇಕು ನಮಗೇನಂತಂದರೆ ವಿ ಆರ್ ಜಸ್ಟ್ ದನ್ ಯುನೋ ವಿ ಆರ್ ಎಂಜಾಯ್ಡ್ ವರ್ಕಿಂಗ್ ಅದು ಅದು ಕಷ್ಟಪಟ್ಟು ಯಾವುದೋ ಒಂದು ಮೋಟೋ ಇಟ್ಕೊಂಡು ಅದು ಮಾಡಿ ಅದು ತಿಂದೋರಿಗೆ ತಿಂದೋರಿಂದ ಬರುತ್ತಲ್ಲ ಅಭಿಪ್ರಾಯಗಳಾಗಲಿ ಅಥವಾ ಅವರ ರಿಯಾಕ್ಷನ್ಸ್ ಆಗಲಿ ಪ್ರತಿಕ್ರಿಯೆ ಅದಕ್ಕೆ ರಿಯಾಕ್ಷನ್ ಅಂತೇಳಿ ಅದು ಭಾಳ ಖುಷಿಯಾಗುತ್ತೆ. ನೀವು ಹೇಳಿದ್ದಷ್ಟು ಕೂಡ ಮನಸ್ಸಿನ ಆಳದಿಂದ ಬಂದಿರೋದು ಮನಸ್ಪೂರ್ವಕವಾಗಿ ಬಂದಿರೋ ವಿಷಯಗಳೇ ನೀವು ಬಂಧನ ಬಗ್ಗೆ ಮಾತಾಡ್ತಿದ್ರಿ. ಸೊ ಏನು ಅಂತಂದರೆ ಇಟ್ ಡೆಫಿನೆಟ್ ಒಂದು ಖುಷಿ ಇದು ಒಂದು ಸಂತೋಷ ಪಡುವಂಥ ವಿಷಯ ಆಗುತ್ತಿದ್ದು ಅಂತ ತುಂಬ ಜನಗಳು. ಸೊ ಇವತ್ತು ಆ ಚಿತ್ರ ಅಥವಾ ಆ ಚಿತ್ರದಲ್ಲಿ ನಾವು ಮಾಡಿದ್ದೀವಿ ಅನ್ನೋದೇ ಇವತ್ತು ಮಾತಾಡೋ ಮಲಗಿನಲ್ಲಿ ಅದು ಮಾಧ್ಯಮ ಆಗ್ಬೋದು ಅಥವಾ ಜನಗಳ ದೃಷ್ಟಿಲಿ ಆಗ್ಬೋದು. ನೆನ್ನೆ ಎಲ್ಲ ನೀವು ಥಿಯೇಟರ್ ರೌಂಡ್ ಅಪ್ ಮಾಡಿದಾಗೆಲ್ಲ ಕೇಳ್ತಾ ಇದ್ದೆ ಅವ್ರಿಗೆ ಅಷ್ಟು ಪ್ರೀತಿ ಇದೆ ಅಷ್ಟು ಗೌರವ ಇದೆ ಹಾಸಿನಿ ಅವ್ರ ಮೇಲೆ. ಅದನ್ನು ನಾನು ಹೇಳಿ ನಮ್ಮವರು ಇವರು ನಮ್ಮವರು ಅಂತ ಎಕ್ಸೆಪ್ಟ್ ಮಾಡ್ಕೊಂಬಿಟ್ಟಿರೋದ್ರಿಂದ ಏನೇ ಸ್ವಲ್ಪ ಚೆನ್ನಾಗಿದ್ರು ಸಾಕು ಅವರು ತುಂಬ ಇಷ್ಟಪಡ್ತಾರೆ ಅಂದ್ರೆ ಮನಸ್ಪೂರ್ವಕವಾಗಿ ಇಷ್ಟಪಡ್ತಾನೆ ಅಂತ. ನೀವು ಹೇಳಿದ್ದು ನನಗೆ ನಮ್ಮ ಕಲೀಗ ಸುಹಾಸಿನಿ ಬರ್ತೀನಿ ಅಂತಂದರೆ ಅವ್ರು ಹೇಳ್ತಾ ಇದ್ರು ಎಲ್ಲ ಹೀರೋನ್ಗಳಿಗೆ ಸುಹಾಸಿನಿಗೆ ಏನು ಡಿಫ್ರೆನ್ಸು ಅವ್ರ ಪ್ರಕಾರ ಅದು ಎಲ್ಲರ ಪ್ರಕಾರ ಕೂಡ ಸುಹಾಸಿನಿ ಅಂದರೆ ಬರೀ ಹೀರೋಯಿನ್ ಅನ್ಸಲ್ಲ ನಮ್ಮ ಮನೆ ಅವರು ಯಾರೋ ಒಬ್ಬರು ನಮ್ಮ ರಿಯಲ್ ಹೀರೋಯಿನ್ ನಿಜ ಶೀಸ್ ಜಾಸ್ತಿ ನಾನು ಹೇಳಿದ್ರೆ ಇಫ್ ಐ ಯೂಸ್ ಮೋರ್ ಅಬ್ಜೆಕ್ಟಿವ್ ಮೇ ಬಿ ಏನೋ ದೇ ಮೇ ಥಿಂಕ್ ದಟ್ ಐ ಆಮ್ ಪಾರ್ಷಿಯಲ್ ಆರ್ ಐ ಆಮ್ ಜಸ್ಟ್ ಬಟ್ ಐ ರಿಯಲಿ ಮೇನ್ ಇಟ್ ನಾನು ಅಂತಲ್ಲ ಅದು ಯಾರು ಅವ್ರ ಪರಿಚಯ ಇದೆ ಅವರೆಲ್ಲ ಅದೇ ಥರ ರಿಯಾಕ್ಟ್ ಮಾಡ್ತಾರೆ ಎಲ್ಲೋ ಒಂದು ಕಡೆ ನಮ್ಗೆ ದಟ್ ವಾಮ್ ಅಂಡ್ ವಿ ಫೀಲ್ ದಟ್ ವಿ ಅಂಡ್ ವಿ ನೋ ಹರ್ ತುಂಬ ದಿವಸದಿಂದ ನಮ್ಮ ಪರಿಚಯ ನಮ್ಮವರವರು
ಕನ್ನಡ ಇಂಡಸ್ಟ್ರಿಯಲ್ಲಿ ಅವ್ರು ಇಷ್ಟಪಡೋರು ತುಂಬ ಜನ ಇರೋದ್ರಿಂದ ನಮ್ಮ ಇಂಡಸ್ಟ್ರಿಲ್ ಆಗೋದು ಜನಗಳಲ್ಲಿ ಅದೇ ಅವರು ಅಚೀವ್ಮೆಂಟ್ ಅಂತೀನಿ ನಾನು. ತುಂಬ ಜನ ಬಂದು ಹೋಗಿದ್ದಾರೆ, ಕೆಲವರು ಉಳ್ಕೊಂಡಿದ್ದಾರೆ, ಶಾಶ್ವತವಾಗಿ ಉಳ್ಕೊಂಡಿರೋದ್ರಲ್ಲಿ ಹಾಸಿನಿ ಅವರು ಮೇಕಿಂಗ್ ಮಿ ಎಮೋಷನಲ್. ನೋ ನೋ ನೋ, ಶಿ ಡಿಸರ್ವ್ಸ್ ಅಂತ ನಾನು ಅಷ್ಟೇ. ಶಿ ಡಿಸರ್ವ್ಸ್, ಶಿ ಸೋ ಗುಡ್. ಈಗ ನೀವು ಹೇಳಿ ಅವ್ರ ಬಗ್ಗೆ, ಅವ್ರ ಅಭಿನಯದ ಬಗ್ಗೆ ನಿಮಗೇನಿಸುತ್ತೆ ಹೇಳಿ. ಈ ಚಿತ್ರದಲ್ಲಿರ್ಬೋದು ಟೋಟಲ್ ಬಟ್ ವಿಷ್ಣುಜೀಸ್ ಪರ್ಫಾರ್ಮೆನ್ಸ್ ಅದು ಇಟ್ ಡಸಂಟ್ ಕಮ್ ಫ್ರಮ್ ಹಿಸ್ ಮೌತ್ ಆರ್ ಫ್ರಮ್ ಹಿಸ್ ಹಾರ್ಟ್, ಇಟ್ ಕಮ್ಸ್ ಫ್ರಮ್ ಅ ಡೀಪರ್ ಇಂಟೀರಿಯರ್. ಅದು ಅದರಲ್ಲಿ ಒಂದು ಡೆಪ್ತ್ ಇರುತ್ತೆ. ಎನಿ ಫಿಲ್ಮ್, ಎನಿ ಫಿಲಮ್, ಈ ಪಿಕ್ಚರಲ್ಲಿ ಈ ಫಿಲ್ಮಲ್ಲಿ ಮಾತಾಡ್ ಮಲ್ಲಿಗೆಯಲ್ಲಿ ರಿಯಲಿ ಅಡ್ಮೈರ್ ಹಿಸ್ ಕ್ಯಾರೆಕ್ಟರ್. ಒಂದು ಡೆತ್ ಸೀನಲ್ಲಿ ಇತ್ತಲ್ಲ, ವಿ ಟುಕ್ ಒನ್ ಮೋರ್. ಇವ್ರೇನು ಮಾಡಿದ್ದಾರೆ, ಅವ್ರು ಬಂದು ನನಗೆ ಗೊತ್ತಿಲ್ಲ, ನಾನು ಐ ವಾಸ್ ಫೀಲಿಂಗ್ ತುಂಬ ಜನದ ಮುಂದೆ ಹೆಂಗೆ ಮಾಡೋದು ಎಂಬ್ರೇಸಿಂಗ್. ಶಿ ಸೆಟ್ ಮಾಡಿ ಮಾಡಿ ಪರವಾಗಿಲ್ಲ ಅಂತ ಶಿ ಇನ್ಸ್ಪೈರ್ ಮೀ ಮಾಡಿ. ಶಾರ್ಟಿನೂ ಕಟ್ಟಾಗಿಲ್ಲ, ಶಿ ಇಸ್ ಲುಕಿಂಗ್ ಅಟ್ ಮೀ ಆ್ಯಂಡ್ ಶಿ ರಿಯಲೈಸ್ ದಟ್ ದೆನ್ ವಿ ವೆಂಟ್ ಫಾರ್ ದ ಟೇಕ್ ಟು. ಶಿ ಸೆಟ್ ಏ ವಿಷ್ಣು, ಶಿ ಸೆಟ್ ವೆರಿ ಗುಡ್ ಅಂತ ಹೇಳ್ಬಿಟ್ರು. ಶಿ ಇಸ್ ಡೆಡ್ ಸಪೋಸ್ ಟು ಬಿ, ದೆನ್ ಶಿ ಸೆಟ್ ಅಂಡ್ ಕ್ಯಾಮ್ರಲ್ಲಿ ಕಾಣಿಸಿತ್ತಂತದು ಸೇಫ್ಟಿಗೋಸ್ಕರ ಇನ್ನೊಂದು ಶಾರ್ಟ್ ತೆಗೆದು. ದಟ್ ಈಸ್ ವಾಟ್ ಈಸ್ ಹಾಸಿನಿ ಇಸ್ ಅಂಡ್ ಇಂಪಾಸಿಬಲ್ ಕೆಲಸಗಳೆಲ್ಲ ಮಾಡಿದ್ದಾರೆ ಅವರು. ಮುತ್ತಿನಾರದಲ್ಲೆಲ್ಲ ನೀವು ನೋಡ್ಬೇಕು ನೀವು, ನಾನು ಐ ಹ್ಯಾವ್ ಸೀನ್ ಅ ಡೆಡಿಕೇಶನ್ ಅಂತ ಹೇಳ್ತೀನಿ. ಅವ್ರು ಯಾವತ್ತೂ ಅಪ್ಸೆಟ್ ಆಗೋದು, ಟೆಂಪರ್ಮೆಂಟ್ ಆಗೋದು, ಕೋಪ ಬರೋದಿಲ್ಲ. ಶಿ ಹಸ್ 52 degrees ಅಲ್ಲಿ ಅಲ್ಲಿ ಒಂದ್ಸರಿ ಬರೀ ಕಾಲಲ್ಲಿ ಓಡಬೇಕು. ಅವತ್ತು ಅವ್ರು ಕರ್ಸ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ನನಗೆ. ಆ್ಯಕ್ಚುಲಿ ಐ ಫೀಲ್ ಸಾರಿ ಫಾರ್ ಅವರ್, ಬಟ್ ನಂಗೆ ನಗು ಬರ್ತಿದೆ, ಯಾಕೆಂದರೆ ಯಾವತ್ತೂ ಹಾಸನ ಆ ಥರ ನೋಡಿಲ್ಲ ನಾನು. ಆ ರಾಜಸ್ಥಾನದಲ್ಲಿ ಚಪ್ಪಲಿಲ್ಲೇ ಕಾದೋಗ್ಬಿಟ್ಟಿದೆ ಅದು, ಅದ್ರ ಮೇಲೆ ಓಡಬೇಕು ಅವರು. ಅವತ್ತು ಅವರು ಅಂದರೆ ಆ ಪರಿಸ್ಥಿತಿನಲ್ಲಿ ಅದೇ ಹಾಸಿನಿ, ಅವೆಲ್ಲ ಮರೀಕಾಗೋದಿಲ್ಲ ನಮಗೇನು. ಎಷ್ಟೊಂದು ಮೆಮೊರೀಸ್ ಇದೆ ನಿಮಗೆ, ಎಲ್ಲ ಸ್ವೀಟ್ ಮೆಮೊರೀಸ್ ಏನೆ. ವಿತ್ ಕಲರ್ಸ್ ವಿ ಹ್ಯಾವ್ ಅ ವೆರಿ ಬ್ಯಾಡ್ ಮೆಮರಿ. ನೀವು ಹೇಳಿದ್ದು ಏನಾಯ್ತು, ವಿ ಹ್ಯಾಡ್ ಅ ಕಾಂಪಿಟೇಷನ್ ಬಣ್ಣ ಸಾಂಗ್ನಲ್ಲಿ. ಓಕೆ, ದೇವರ್ ಪೋರಿಂಗ್ ಕಲರ್ ಓವರ್ ಮೀ ಒಂದು 8 times ದೇವರ್ ಪೋರಿಂಗ್ ಕಲರ್. ದಿ ಎಂಡ್ ಆಫ್ ದ ಶೂಟಿಂಗ್ ಐ ವಾಸ್ ಸೋ ಟೈರ್ಡ್, ಐ ಸೆಡ್ ಇಫ್ ಶಿ ಸಂಬಡಿ ಪುಟ್ಸ್ ಮೀ ಒನ್ ಬಿಟ್ ಆಫ್ ಕಲರ್ ಆನ್ ಮೈ ಫೇಸ್ ಐ ವಿಲ್ ಡೈ. ಸಡನ್ಲಿ ಫ್ರಮ್ ನೋ ವೇರ್ ಹಿ ಪುಟ್ ಸಮ್ ಕಲರ್ ಆನ್ ಮೀ. ಎಲ್ಲ ಕಿವಿದಲ್ಲೆಲ್ಲ ಹೊಟ್ಟೋಗಿ ಪಾಪ ಏನು ಮಾಡಿ, ಒಂದ್ ಕಡೆ ಬಾಬು ಒಂದ್ ಕಡೆ ಅಂಡ್ ಪಾಪ ಎಗೇನು ಹೋಗ್ಬೇಕು ಹೋಟ್ಲಿಗೆ ಹೋಗಿ, ಏನು 12 ಶಾಪ ಹಾಕೋಬೇಕು ಅವರು. ಆ ಬಣ್ಣ ಹೋಗಲ್ಲ ಅದು, ಅದು ಬಾಬು ಅಲ್ಲಿ ಬಾಂಬೆಯಿಂದ ಎಲ್ಲೋ ತರಿಸ್ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ. ಕೊನೆಗೆ ಅವ್ರು ಏನು ಮಾಡೋಕ್ಕಾಗಲ್ಲ, ಕೈಯೆಲ್ಲ ಹಿಡ್ಕೊಂಡ್ಬಿಟ್ಟು ಅವ್ರದ್ದು. ಮತ್ತೆ ಆಫ್ಟರ್ 20 years ವಿ ಹ್ಯಾಡ್ ಟು ಡೂ ದ ಸೇಮ್ ಶಾಟ್. ಐ ವಾಸ್ ಸ್ಕೇರ್ಡ್ ಬಟ್ ಸೀಯಿಂಗ್ ಪೀಪಲ್ ರಿಯಾಕ್ಷನ್ ಇಟ್ಸ್ ವಂಡರ್ಫುಲ್ ಅಲ್ವಾ. ಹೌದು ಹೌದು ಹೌದು, ಅದು ಬಂದ್ಬಿಟ್ಲೇ ಎಲ್ಲ ಹಳೆ ಬಂದನ್ನು ನೆನಪು ಮಾಡ್ಕೋತಾರೆ. ಅಲ್ಲ ಅದು ಅದಕ್ಕೆ ಹೇಳಿದೆ, ಡೈರೆಕ್ಟರ್ ಟಚ್ ಅಲ್ಲಿ ಬಂದಿರೋದು ಏನಂದ್ರೆ ಅವ್ರಿಗೆ ಗೊತ್ತು ಅವ್ರಿಗೆ, ಬಿಕಾಸ್ ಹಿ ನೋಸ್ ದ ಪಲ್ಸ್ ಆಫ್ ದ ಆಡಿಯನ್ಸ್ ಚೆನ್ನಾಗಿ ಗೊತ್ತಿರೋದ್ರಿಂದ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅಂತ ಅವ್ರು ಸಾಂಗ್ ಮಾಡಿದಾಗಲೇ ಹೇಳಿದ್ರು ಅವರು. ಕತೆ ಡಿಸ್ಕಷನ್ನೇ ಸರಿ, ಈ ಥರದ ಒಂದು ಸಾಂಗ್ ಬರೆದಿನಿ ವಿಷ್ಣು ಅವರು, ನೀವು ಹಾಸಿನಿರೋದು ಇದೆಲ್ಲ ಸುಪ್ರಭಾತ ಮುತ್ತಿನಹಾರ ಎಲ್ಲ ನಮ್ಮ ಹಳೆ ಪಿಕ್ಚರ್ಗಳು ಏನೇನು ಮಾಡಿದ್ದು ಅದು ಅದು ಜ್ಞಾಪಿಸೋ ಅಂತ ಕೆಲಸ ಮಾಡ್ತೀವಿ ಅಂತ. ಕರೆಕ್ಟ್. ವಿಷ್ಣು ಮತ್ತು ಸುಹಾಸಿನಿ ಹಳೆ ನೆನಪುಗಳನ್ನ ಕೆದಕಿದ್ದಾರೆ, ಆದರೆ ಈ ಬಟ್ ಈ ಹಳೆ ನೆನಪುಗಳ ಅಷ್ಟು ಬೇಗ ನಾವು ಮುಗಿಸೋಕ್ಕಾಗಲ್ಲ. ವಿಷ್ಣು ಸರ್, ಈ ಸುಹಾಸಿನಿ ಮತ್ತು ನಿಮ್ಮ ಬಗ್ಗೆ ಮಾತನಾಡಿದಾಗ ನೀವು ಹೇಳಿದ್ರಿ ನೀವು ತುಂಬ ಏನೋ ಜನಪ್ರಿಯ ಜೋಡಿ, ನೀವು ಇನ್ನೊಂದು ಜೋಡಿ ಇದೆ ಏನಂತಂದರೆ ವಿಷ್ಣು ಭಾರತಿ ಆಮೇಲೆ ಸುಹಾಸಿನಿ ಮಣಿರತ್ನಂ, ನಿಜ ಜೀವನದ ಅಲ್ಲೂ ಕೂಡ ಒಳ್ಳೆ ಜೋಡಿಗಳೇ ನಿಜ ಜೀವನದಲ್ಲೇ. ಸೊ ಆ ಜೋಡಿ ಬಗ್ಗೆ ಅಂದರೆ ಮಣಿರತ್ನಂ ಬಗ್ಗೆ ನಿಮಗೇನಿಸುತ್ತೆ, ಅವ್ರ ಚಿತ್ರಗಳನ್ನ ನೀವು ನೋಡಿ ಅವ್ರಿಗೆ ಕಮ್ ಹೇಳಿದರೆ ಯಾವಾಗಾದರೂ ಅವ್ರ ಜೊತೆ ಮಾತನಾಡಿದರೆ ಆ ಸಂಬಂಧ ಹೇಳ್ತೀನಿ. ನೋಡಿ, ಮಣಿಯವ್ರ ಫ್ಯಾಮಿಲಿ ನನ್ನ ಪರ್ಸ್ನಲ್ ಪ್ರೊಫೆಷನ್ ಲೈಫಲ್ಲಿ ಭಾಳ ಕ್ಲೋಸ್. ಮಣಿ ಫಾದರು ಇ ವಾಸ್ ಲೈಕ್ ಮೈ ಗಾಡ್ ಫಾದರ್. ಅವ್ರ ಬ್ಯಾನರಲ್ಲಿ 3 pictures ಮಾಡಿದೆ ನಾನು. ಅವಾಗ ಮಣಿ ಅವರು ಇ ವಾಸ್ ಎ ಸ್ಕೂಲ್ ಗೋಯಿಂಗ್ ಬಾಯ್. ಅವ್ರ ಬ್ರದರ್ ಜಿ ವೆಂಕಟೇಶ್ವರ್ ಅಂತ ಇವತ್ತಿದ್ದಾರೆ, ಇವತ್ತು ಅವರಿಲ್ಲ, ಅವ್ರ ಕಂಪ್ನಿ ಇದೆ. ಇವತ್ತು ನನ್ನ ಆಡಿಟಿಂಗ್ ಅಲ್ಲೇ ನಡೆಯೋದು. ಸೊ ಮಣಿನ ನಾನು ಆ ವಯಸ್ಸಿಂದ ನೋಡಿದ್ದೀನಿ. ಸೊ ಮಣಿ ಅವರು ಇದ್ದಿದ್ದ ಬಹಳ ಸಂಕೋಚ ಸ್ವಭಾವ, ಬಹಳ ಶಾಂತ ಸ್ವಭಾವ ಅವರ ತಾಯಿ ಥರ ಅವರು. ಆದರೆ ಅವತ್ತು ನಾವು ನೋಡ್ತಿದ್ದಾಗ ಅವರು ಎಲ್ಲೋ ಸ್ಕೂಲಿಂದ ಬಂದ ತಕ್ಷಣ ಅವರು ಫಾದರ್ ಕರೆಯೋರು, ನನಗೆ ನಮಸ್ಕಾರ ಮಾಡ್ಬಿಟ್ಟೋಗ್ರು, ಇದೆಲ್ಲ ಮಾಡೋರವರು. ಬಿಕಾಸ್ ನನಗೆ ತುಂಬಾ ಅವರು ಫಾದರ್ ಬಹಳ ಇಂಪಾರ್ಟೆಂಟ್ ರೋಲ್ ನನ್ನ ಲೈಫ್ನಲ್ಲಿ, ಪರ್ಸ್ನಲ್ ಲೈಫಲ್ಲಿ. ಸೊ ಮಣಿನ ಅವಾಗ ನೋಡಿ, ಆಮೇಲೆ ಮಣಿ ಬೆಳೆದಿದ್ದ ಎತ್ತರ ಅವರ ಸಾಧನೆ ಎಲ್ಲ ನೋಡಿ, ಎಲ್ಲೋ ತಿರ್ಗಾ ನಮ್ಮ ಮನೆ ಒಂದು ಹುಡುಗಿನೇ ಅವ್ರ ಮನೆ ಬೆಳಗ್ತಾರೆ ಅಂತ ಹೇಳಿದಷ್ಟು ಅಂತ ನಮ್ಗೆ ಯಾವಾಗ ಹಾಸಿನ ವಿಷಯ ಗೊತ್ತಾಯ್ತು ನನಗೆ. ಯಾಕೆಂದರೆ ಇಟ್ ಹ್ಯಾಸ್ ಆಲ್ವೇಸ್ ಹ್ಯಾಪನ್, ಇಟ್ ದ ಬೆಸ್ಟ್ ವಿಲ್ ಹ್ಯಾಪನ್ ಟು ದ ಬೆಸ್ಟ್ ಆಫ್ ದ ಪೀಪಲ್.
ಆ್ಯಂಡ್ ನಮ್ಮನೆ ಹುಡುಗಿಯವರು ಹಾಸಿನಿಯವರು ಈ ಮನೆ ಹುಡುಗಿ ಆ ಮನೆ ಬೆಳಗುತ್ತೆ ಅನ್ನೋ ರೀತಿ ನಾನು ಬಿಕಾಸ್ ಹಾಸಿನಿನೂ ಅಷ್ಟೇ ಕ್ಲೋಸ್ ನನಗೆ ಅವ್ರ ತಾಯಿ ಅವ್ರ ತಂದೆ ಎಲ್ಲರೂ ಅಷ್ಟೇ ಸೊ ಎರಡು ಫ್ಯಾಮಿಲಿ ಕರೆಕ್ಟಾಗಿರೋ ಪೇರಾಗಿ ಅವ್ರ ಜೀವನದಲ್ಲಿ ಅವರು ಆದರ್ಶ ದಂಪತಿಗಳಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಸಂತೋಷ ಆಗ್ತದೆ ನಮ್ಮನೆಯವರೇ ಒಬ್ರಿಗಾಗಿದೆ ಒಳ್ಳೆ ಜೀವನ ಸಿಕ್ಕಿದೆ ಸಾಧನೆ ಮಾಡಿದ್ದಾರೆ ಅವರೂ ಮಾಡಿದ್ದಾರೆ ಅವರೂ ಮಾಡಿದ್ದಾರೆ ಅದನ್ನು ನೋಡೋದಲ್ಲೇ ಒಂದು ಸಂತೋಷ ಅದನ್ನು ನೋಡೋದೇ ಒಂದು ಒಳ್ಳೆಯ ಅನುಭವ ಅಂತ ನೀವು ಹೇಳಿ ಇವ್ರ ಜೋಡಿ ಬಗ್ಗೆ ಇನ್ನೊಂದು ಏನು ಅಂದರೆ ಹಾಸನ ಆ್ಯಂಡ್ ಭಾರತಿ ಇಬ್ಬರು ಶೇರ್ ದಿ ಸೇಮ್ ಬರ್ತ್ಡೇ ಸೇಮ್ ಆಗಸ್ಟ್ ಫಿಫ್ಟೀನ್ತ್ ಸೊ ಏನಾಗುತ್ತೆ ಅವ್ರು ಜ್ಞಾಪಿಸ್ಕೋತೀವಿ ಈವನ್ ಕೂಡ ಮೊನ್ನೆ ಮಾಡಿದಾಗ ಅವ್ರು ಶಿವ ಸಿಂಗಾಪುರ್ ಫೋನ್ ಮಾಡಿದ್ರೆ ಸಿಕ್ಕಲಿಲ್ಲ ಕೊನೆಗೆ ನಮ್ದೆಲ್ಲ ಒಂದು ಕಾಮನ್ ಗ್ರೂಪ್ ಇತ್ತು ಮದ್ರಾಸಲ್ಲಿ ಇವಾಗಲೂ ಇದೆ ಬಟ್ ಸುಮಲತಾ ಹಾಸಿನಿ ನಾನು ಭಾರತಿ ರಾಧಿಕಾ ಇವರೆಲ್ಲ ಒಂದು ಗ್ರೂಪ್ ಇರೋದು ನಮ್ಮದು ಜಯಸುಧಾ ಎಲ್ಲ ಸೇರೋ ನಮ್ಮ ಬರ್ತಾರೆ ಅಥವಾ ಅವ್ರು ಬರ್ತಾರೆ ಅದರ ಒಂದು ಗೆಟ್ ಟುಗೆದರ್ ಸ್ಮಾಲ್ ಎಲ್ಲ ಫ್ಯಾಮಿಲಿ ಸೊ ಈಗೇನು ಅಂದರೆ ಅದೆಲ್ಲ ಜ್ಞಾಪಕ ಇರೋದ್ರಿಂದ ಅವಕಾಶ ಸಿಕ್ಕಿದಾಗ ಅವರು ಬ್ಯಾಂಗ್ಳೂರಿಗೆ ಬಂದಾಗ ಫೋನ್ ಮಾಡ್ತಾರೆ ಅಥವಾ ಏನಾದ್ರು ಒಳ್ಳೇದು ಹಂಚ್ಕೋಬೇಕು ಅಂದಾಗ ಅಥವಾ ಏನಾದ್ರು ಆದಾಗ ವಿ ಆಲ್ವೇಸ್ ಶೇರ್ ಸೊ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅವರು ನಮ್ಮ ಮನಸ್ಸಲ್ಲಿ ಸದಾಕಾಲ ಇರೋರು ಯಾಕೆಂದರೆ ನಾವು ಪ್ರೀತಿಸೋ ಜನಗಳು ನಾವು ಗೌರವಿಸೋ ಜನಗಳು ನಮ್ಮ ಜೊತೆ ಇರ್ತಾರೆ ಅಂತ ನೀವು ಹೇಳಿ ಈ ಭಾರತಿ ಅವ್ರ ಬಗ್ಗೆ ಐ ಹ್ಯಾವ್ ಟು ಟೆಲ್ ಯು ಒನ್ ಸ್ಮಾಲ್ ಇನ್ಸಿಡೆಂಟ್ ನನ್ನ ತಂಗಿ ಶಿ ವಾಸ್ ಇನ್ ಸ್ಕೂಲ್ ಅವರು ಒಂದು ತಮಿಳ್ ಪಿಕ್ಚರ್ ನೋಡೋಕೆ ಹೋಗಿದ್ದಾರೆ ಪಿಕ್ಚರಲ್ಲಿ ರವಿಚಂದ್ರನ್ ನನ್ನ ಭಾರತಿ ಇವರು ಹೀರೋಯಿನ್ ಹೀರೋಯಿನ್ ಸ್ಕೂಲಿಂದ ಬಂದು ಶೀ ಸ್ಟಾರ್ಟೆಡ್ ಕ್ರೈಂಗ್ ಯಾಕೆ ನನಗೆ ಚಾರುಹಾಸನ್ ಅನ್ ಕೋಮಳಂ ಪೇರೆಂಟ್ಸ್ ನನಗೆ ರವಿಚಂದ್ರನ್ ಭಾರತಿ ಬೇಕು ಸೊ ಸೊ ಒಂದು ಹೀರೋಯಿನ್ ಹ್ಯೂಜ್ ಹೀರೋಯಿನ್ ಫಿಗರ್ ಅಂದರೆ ದಟ್ ಇಸ್ ಭಾರತಿ ನಾಟ್ ಓನ್ಲಿ ದಟ್ ವಿ ಶೇರ್ ಅವರ್ ಬರ್ತ್ಡೇ ವಿ ಆಲ್ಸೋ ಹ್ಯಾವ್ ಲಾಟ್ ಆಫ್ ಕಾಮನ್ ಟ್ರೇಟ್ಸ್ ಭಾರತಿ ಅವರು ಶಿ ವಾಸ್ ಅನ್ ಅಥ್ಲೀಟ್ ಇನ್ ಸ್ಕೂಲ್ ನಿಮ್ಗೆ ಗೊತ್ತಾ ಶಿ ವಾಸ್ ಅನ್ ಅಥ್ಲೀಟ್ ಸ್ಪೋರ್ಟ್ಸ್ ವುಮನ್ ಸ್ಕೂಲಲ್ಲಿ ನಂತರ ಐ ಆಲ್ಸೋ ರೆಪ್ರೆಸೆಂಟೆಡ್ ತಮಿಳ್ನಾಡು ಇನ್ ಸಮ್ ಸ್ಪೋರ್ಟ್ಸ್ ಆ್ಯಂಡ್ ಅವರು ಲಿಯೋ ಆ್ಯಂಡ್ ಶೀ ಈಸ್ ಅ ಪಿಲ್ಲರ್ ಫಾರ್ ದ ಫ್ಯಾಮಿಲಿ ಲೈಕ್ ಮೀ ಶೀ ಆಲ್ಸೋ ಸಿಂಗ್ಸ್ ನಾನು ಕೂಡ ಹಾಡ್ತೀನಿ ಬೋತ್ ಆಫ್ ಅಸ್ ಆರ್ ಸ್ಲಿಮ್ ಶೀ ಈಸ್ ವೆರಿ ಸ್ಲಿಮ್ ಬಟ್ ಐ ಆಮ್ ಗೋಯಿಂಗ್ ಟು ವರ್ಡ್ ಸ್ಲಿಮರ್ ಥಿಂಗ್ಸ್ ಒಂದೇ ಒಂದು ಡಿಫ್ರೆನ್ಸ್ ಏನಂದರೆ ಶೀಸ್ ಹೈಲಿ ಟ್ಯಾಲೆಂಟೆಡ್ ಹೈಲಿ ವೆರಿ ವೆರಿ ಸ್ಮಾರ್ಟ್ ವಿಷ್ಣು ಅವ್ರು ಹೇಳ್ತಾರೆ ಶೀ ಈಸ್ ಟ್ರೂಲಿ ಇಂಟೆಲಿಜೆಂಟ್ ಟಾಲರೆಂಟ್ ಆ್ಯಂಡ್ ಟ್ಯಾಲೆಂಟೆಡ್ ಅಂತ ಬಟ್ ಐ ಆಮ್ ನಾಟ್ ನನಗೆ ಪೇಷನ್ಸ್ ಏನಿಲ್ಲ ಬಟ್ ಶೀ ಈಸ್ ವೆರಿ ಸ್ಪಿರಿಚುವಾಲಿಟಿ ಅದಂತ ಶೀ ಈಸ್ ಸಚ್ ಅ ಫೈನ್ 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 ಹ್ಯೂಮನ್ ಬೀಯಿಂಗ್ ವಂಡರ್ಫುಲ್ ವಂಡರ್ಫುಲ್ ಬ್ಯೂಟಿಫುಲ್ ಸ್ಪೋರ್ಟ್ಸ್ ಅಥ್ಲೆಟಿಕ್ ಆ್ಯಂಡ್ ಶೀಸ್ ಅ ಫ್ಯಾಂಟಾಸ್ಟಿಕ್ ವೈಫ್ ಆ್ಯಂಡ್ ಗ್ರೇಟ್ ಪಿಲ್ಲರ್ ಆಫ್ ಸಪೋರ್ಟ್ ಇನ್ನೊಂದು ಏನಂದರೆ ಹೀ ವಿಷ್ಣು ಅವರು ಸೆಟಲ್ ಇದ್ದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಅದರ್ಸ್ ಟು ಸರ್ವೈವ್ ಯಾಕೆಂದರೆ ಹೀ ಈಸ್ ಆಲ್ವೇಸ್ ಮೇಕಿಂಗ್ ಫನ್ ಆಫ್ ಎವ್ರಿ ಒನ್ ಮಂದನಾಲಿ ನನಗೆ ಇದು ಐ ಹ್ಯಾಡ್ ಅ ಬಿಗ್ ಸ್ಟಮಕ್ ಹಾಫ್ ದ ಫಿಲಮಲ್ಲಿ ಐ ವಾಸ್ ಪ್ರೆಗ್ನೆಂಟ್ ಆ ಪ್ರೆಗ್ನೆಂಟ್ ಸ್ಟಮಕಲ್ಲಿ ಹಿಲ್ ಕೀಪ್ ಅ ಟೇಬಲ್ ಪ್ಲೇಟ್ ಆ್ಯಂಡ್ ಹಿ ವಿಲ್ ಗೋ ಆನ್ ಈಟಿಂಗ್ ಮೈಸೂರು ಪಾಕ್ ಸೊ ನೀವು ಹೇಳಿ ವಾಟ್ ಡೂ ಐ ಡೂ ನಾನು ನ್ಯೂ ಕಮರ್ ಅವರು ದೊಡ್ಡ ಸ್ಟಾರ್ ಏನು ವಿ ಕೆನಾಟ್ ಫೈಟ್ ವಿ ಹ್ಯಾವ್ ಟು ಗೋ ವಿತ್ ದ ಸ್ಟ್ರೀಮ್ ಐ ರಿಯಲಿ ಅಪ್ರಿಷಿಯೇಟ್ ದಟ್ ಲೇಡಿ ಫಾರ್ ಲಿವಿಂಗ್ ವಿತ್ ಹಿಮ್ ಅಂಡ್ ಎಂಜಾಯಿಂಗ್ ಎವ್ರಿ ಮೂಮೆಂಟ್ ಶೀಸ್ ಆಲ್ಸೋ ವೆರಿ ಲಕ್ಕಿ ಈ ಥರ ಸೆನ್ಸ್ ಆಫ್ ಹ್ಯೂಮರ್ ಇರೋ ಒಂದು ಗಂಡ ಒಂದು ಹಸ್ಬೆಂಡ್ ಇಟ್ಸ್ ರಿಯಲ್ ಲಕ್ ಇಟ್ಸ್ ಅ ಬ್ಲೆಸ್ಸಿಂಗ್ ಅವ್ರಿಗೂ ಕೂಡ ಬಟ್ ಶೀ ಕಾಂಪ್ಲಿಮೆಂಟ್ಸ್ ಹಿಮ್ ಯು ನೋ ದೇ ಬೋತ್ ಆರ್ ಆಬ್ಸಲ್ಯೂಟ್ಲಿ ಐಡಿಯಲ್ ಕಪಲ್ ಹೂವಯ್ಯ ಕನಕಾತರ ಬಟ್ ಸಾಫ್ಟರ್ ವರ್ಷನ್ ಐ ಹ್ಯಾವ್ ಹೈ ರಿಗಾರ್ಡ್ಸ್ ಫಾರ್ ದ ಟೂ ಆಫ್ ದೆಮ್ ದೇ ಆರ್ ರಿಯಲಿ ಲೈಕ್ ಫ್ಯಾಮಿಲಿ ಸೋ ನೈಸ್ ನೀವು ಮಣಿರತ್ನಂ ಜೊತೆ ಮಣಿರತ್ನಂ ಯಾವ ಇಷ್ಟ ಫಿಲ್ಮ್ ನಿಮ್ಗೆ ತುಂಬ ಇಷ್ಟ ಯಾವುದಿಲ್ಲ ಅಂಥೇಳಿ ಅದು ಬಂಡಲ್ ಆಫ್ ಟ್ಯಾಲೆಂಟ್ ಅದು ಬಾಂಬ್ ಮೊನ್ನೆ ಕೂಡ ನಾ ಏನು ಬಾಯ್ ಬಿಕಾಸ್ ಅರ್ಧ ಏನಾಗುತ್ತೆ ನನಗೆ ಪ್ರೋಮೋ ಸಿಕ್ಬಿಡುತ್ತೆ ಅವ್ರ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಎಲ್ಲ ಹೇಳ್ಬಿಡ್ತಾರೆ ಆಲ್ವೇಸ್ ಏನು ಬಿಕಾಸ್ ಭಾಳ ಕಮ್ಮಿ ಮಾತಾಡೋದು ಅವರು ಬಿಕಾಸ್ ಯಾವತ್ತು ಮನೆಯಲ್ಲಿ ಒಬ್ಬರು ಆ ಕೆಲಸ ಮಾಡಬೇಕಂತ ಹಾಸನೆ ಮಾಡ್ತಾರೆ ಸೊ ಹೀ ಸ್ಟೋರ್ಸ್ ದಿ ಸ್ಟ್ಯಾಮಿನಾ ಆ್ಯಂಡ್ ಶಿ ವೇಸ್ಟ್ ಇಟ್ ಟು ದಿ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಹಸ್ಬೆಂಡ್ ವೈಫ್ ಅಂದ್ರೆ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರು ಮಾತಾಡಬೇಕು ಹಿ ಹ್ಯಾಸ್ ಟು ಬಿ ಅ ನೈಸ್ ಪರ್ಸನ್ ದಿ ಅದರ್ ಪರ್ಸನ್ ನೀಡ್ ನಾಟ್ ಬಿ ನೈಸ್ ಅವ್ರು ಏನು ಹೇಳ್ತಾರೆ ಅಂದರೆ ಐ ಕೆನ್ ನಾಟ್ ಬಿ ನೈಸ್ ಯು ಹ್ಯಾವ್ ಟು ಬಿ ದ ನೈಸ್ ಪರ್ಸನ್ ಅಂತಾರೆ ಅದೇ ಬಟ್ ಅದು ಯಾರು ಮಾಡಬೇಕಲ್ಲ ಸೊ ಏನಂತಂದರೆ ಆ ಗುರು ಪಿಚ್ಚಲ್ಲಿ ಅಷ್ಟು ಪಡ್ತಾ ನನಗೆ ಅಷ್ಟು ಖುಷಿ ಅಷ್ಟು ಇನ್ಸ್ಪೈರಿಂಗ್ ಅದು ಅಫ್ಕೋರ್ಸ್ ಅವ್ರ ಥಾಟ್ಸಲ್ಲಿ ಎಲ್ಲರೂ ನಾವು ಬೇರೆ ಕಡೆ ಮಾಡಬೇಕು ಅನ್ಸುತ್ತೆ ಎಲ್ಲ ಹೇಳ್ಬಿಡ್ತಾರೆ ಹಾಸ್ಯನೇ ನಿಮಗೆ ಸೊ ಆ ಫಿಲಮ್ ನೋಡಿದೆ ನಾನು ಅವ್ರು ಹೇಳಿದ್ಮೇಲೆ ನೋಡಿದ್ದಕ್ಕೆ ಅದು ಏನು ಸಿ ಇಟ್ ಈಸ್ ಒಂದು ವ್ಯಕ್ತಿಗೆ ಸಂಪೂರ್ಣ ಪ್ರತಿಭೆ ಎಲ್ಲ ಒಬ್ಬರಿಗೆ ಸಿಕ್ಕಿದೆ ಅಂತ ಅಂದರೆ ಅವರು ಹಾಗೆ ಕಷ್ಟನೂ ಪಡ್ತಾರೆ ಅವರು
ಬಟ್ ನಮ್ಮ ಮುಂದೆ ಬೆಳೆದಿರೋ ಹುಡುಗ ಈ ಎತ್ತರಕ್ಕೆ ಬೆಳೆದಿರೋದು ನೋಡಿ ಸಂತೋಷ ಆಗುತ್ತೆ. ಕರೆಕ್ಟು. ಇನ್ನೊಂದು ಏನಂತಂದ್ರೆ ಈಗ ನೀವು ವಿಷ್ಣು ಮತ್ತು ಸುಹಾಸಿನಿ, ನನಗೆ ಕುತೂಹಲ ಏನಂತಂದರೆ ಈವರೆಗೆ ನೀವು ಸುಹಾಸಿನಿ ಬಗ್ಗೆ ಅವ್ರಿಗೆ ನೀವು ಹೇಳಲಾರ್ದು ಏನಾದರೂ ಇದೆಯಾ? ಸುಹಾಸಿನಿ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಅವ್ರಿಗೆ ಹೇಳಲಾರ್ದು ಏನಾದರೂ ಇದೆಯಾ? ಏನು ನಾನು ಹೇಳ್ತೇನಲ್ಲ ಅದೊಂದು ಅನುಭವ ಅಂತ ಹೇಳ್ಬಿಡ್ತೀನಿ. ಅನುಭವನ ಯಾರು ಹೇಳೋಕ್ಕಾಗಿದೆ ಜಗತ್ತಿನಲ್ಲಿ ಇಲ್ಲಿವರು? ಎಕ್ಸ್ಪೀರಿಯನ್ಸ್ನ ಯಾರು ಎಕ್ಸ್ಪ್ರೆಸ್ಸು ಮಾಡೋಕ್ಕಾಗಲ್ಲ, ಎಕ್ಸ್ಪ್ಲೇನೂ ಮಾಡೋಕ್ಕಾಗಲ್ಲ. ಇಟ್ಸ್ ಅ ವಂಡರ್ಫುಲ್ ಫೀಲಿಂಗ್ ಆ್ಯಂಡ್ ಎನ್ ಎಕ್ಸ್ಪೀರಿಯನ್ಸ್. ಅವ್ರು ಈಗಲ್ಲ ಯಾವಾಗಲೂ ಹಾಸಿನಿ ಬಗ್ಗೆನೇ, ಹಾಸಿನಿ ಜೊತೆ ಇರೋದೇ ಹಾಸಿನಿ ಬಗ್ಗೆನೇ, ಹಾಸಿನಿ ಏನು ಅಂತ ಹೇಳೋದು ಏನಾದರೂ ಅಷ್ಟು. ಬಿಕಾಸ್ ಏನು ಅದೊಂಥರ ಹಿತ ಕೊಡುವಂಥ ಒಂದು ಅನುಭವ ಅಂತೀನಿ. ನಿಮ್ಮದು ನಿಮ್ಮ ಮನಸ್ಸಲ್ಲಿ ಏನಾದರೂ ಇದೆಯಾ ವಿಷ್ಣುಗೆ ಈವರೆಗೆ ಅವ್ರ ಬಗ್ಗೆ ಅವ್ರಿಗೆ ನೀವು ಹೇಳಲಾರ್ದು? ಇಂಡೈರೆಕ್ಟನ್ನು ಡೈರೆಕ್ಟ್ನೆಲ್ಲ ಹೇಳಿಬಿಟ್ವಿ ನಾವು, ಅಷ್ಟು ಹೇಳಿಸ್ಬಿಟ್ರಿ ನೀವು, ನಾವು ಹೇಳಿಬಿಟ್ವಿ ಅನಿಸುತ್ತೆ. Recently, my role has changed slightly. Mm-hmm. I am playing secretary to Bharati Oru. Because whenever he gets angry, mm-hmm. I pull him down. I'm sure she has helped me. Because many whenever times he gets little, me. Of course, lifeally when all of us get angry. So whenever what she does, internally, shooting internally, personal level, when I had some emotional trauma and all, it is she who takes care of me. ಈವನ್ ಮಾತಾಡೋ ಇಟ್ ಹ್ಯಾಪನ್. ಆ ನದಿ ಹತ್ರ ತೆಗಿಬೇಕಾದ್ರೆ ಐ ವಾಸ್ ಇನ್ನೂ ಕ್ಯೂರಿಂಗ್ ಮೈ ಸೆಲ್ಫ್, ನೋಡಿ ವಾಟ್ ಮೈ ವೈಫ್ ಡಿಡ್ ಇನ್ ದ ಏರೋಪ್ಲೇನ್, ಶಿ ಡಿಡ್ ಸೇಮ್ ಥಿಂಗ್ ಇನ್ ದ ವಾಟರ್ ಟ್ಯಾಂಕ್ ವಾಟರ್ ಇದನ್ನಲ್ಲಿ. ಇಟ್ ಈಸ್ ವೆರಿ ನೈಸ್ ಫೀಲಿಂಗ್. ಅದಕ್ಕೆ ಆ ಫೀಲಿಂಗ್ನ ಹೆಂಗೆ ಹೇಳೋದು? ಶೀಸ್ ಹೇಳಿದ್ಮೇಲೆ ಐ ಆಮ್ ಮೋಸ್ಟ್ ಲಕ್ಕಿ ಟು ಹ್ಯಾವ್ ಎನ್ ಅ ಕೋಸ್ಟಾರ್ ಲೈಕ್ ಹರ್ ಆ್ಯಂಡ್ ಐ ಹ್ಯಾವ್ ಎಂಜಾಯ್ಡ್ ಎವ್ರಿ ಮಿನಿಟ್. ಪ್ರತಿಯೊಂದು ಕ್ಷಣನೂ ಎಂಜಾಯ್ ಮಾಡಿದ್ದೀನಿ ಸುಹಾಸಿನಿ ಅವ್ರ ಜೊತೆ. ಆ್ಯಂಡ್ ಐ ಲುಕ್ ಫಾರ್ವರ್ಡ್ ಟು ವರ್ಕ್ ವಿತ್ ಹರ್ ವಿತ್ ದ ರೈಟ್ ಸಬ್ಜೆಕ್ಟ್ ವಿತ್ ದ ರೈಟ್ ರೋಲ್. ಶಿ ಹ್ಯಾಸ್ ಟು ಬಿ ರೆಸ್ಪೆಕ್ಟೆಡ್. ಅವ್ರಿಗೆ ನಾನು ಸುಮ್ಮನೆ ಕರೆಸಿ ವೇಸ್ಟ್ ಮಾಡಬಾರ್ದು. ಆ್ಯಂಡ್ ಜನಗಳು ತುಂಬ ಇಷ್ಟಪಡ್ತಾರೆ ಅವ್ರನ್ನ. ನಾವು ಅದೇ ಥರ ನಾವು ಒಂದು ಹೊಸ ವಿಭಿನ್ನ ಪಾತ್ರದಲ್ಲಿ, ವಿಶೇಷವಾದ ಪಾತ್ರದಲ್ಲಿ ಅವ್ರ ಜೊತೆ ಅಭಿನಯಿಸಬೇಕು. ಅವರೊಂದ್ಸಲ ನನಗೆ ಹೇಳಿದರು ನಿಮ್ಮನ್ನು ಡೈರೆಕ್ಟ್ ಮಾಡಬೇಕಂತ ಒಂದು ಆಸೆ ಇದೆ. ನನಗೂ ಆಸೆ ಇದೆ. ಅವ್ರ ಪ್ರಾಮಿಸ್ ಅದು ಕೀಪಪ್ ಮಾಡಿಲ್ಲ ಅವರು. ಆ ಪ್ರಾಮಿಸ್ ಹೇಳ್ತಾನೆ ಅವ್ರ ಕತೆ ಎಲ್ಲ ಹೇಳಿದ್ದಾರೆ ಬೇಕಾಡ್ಸಲಿ, ಅದು ಯಾವುದು ನನಗಲ್ಲ. ಅವ್ರು ಹೇಳ್ತಾರೆ ನಿಮಗಲ್ಲ ಇದು ಬೇರೆದು ಮಾಡಿದ್ದೀನಿ ಸರ್, ನನ್ನ ಕತೆ ಹೇಳಿಯಮ್ಮ ಅವಾಗ ಮಾಡ್ತೀನಿ. ತುಂಬ ಜನ ಪ್ರೊಡ್ಯೂಸರ್ಸು ರೆಡಿ. ಐ ರಿಯಲಿ ವಾಂಟ್ ಟು ವರ್ಕ್. ಹೌ ಕ್ಯಾನ್ ಐ ಡೈರೆಕ್ಟ್ ಹಿಮ್, ಹಿ ಈಸ್ ಸಚ್ ಅ ಲೆಜೆಂಡ್. ಹೇಳು ಇಂಡೈರೆಕ್ಟ್ಲಿ ಡೈರೆಕ್ಟ್. ಓಕೆ ಡೈರೆಕ್ಟ್ಲಿ ಡೋಂಟ್ ಡೈರೆಕ್ಟ್, ಇಂಡೈರೆಕ್ಟ್ಲಿ ಡೈರೆಕ್ಟ್. ಬಟ್ ನೀವು ಹೇಳಿದ್ರಲ್ವ ಯು ಹ್ಯಾವ್ ಟು ಕೀಪ್ ಇಟ್ ಅಪ್, ಅವ್ರು ಹೇಳಿದ ಹಾಗೆ ಅಂತ ನೋಡೋಣ. ಅದು ಪ್ರೊಫೆಸರ್ ರೋಲ್, ಫಿಲಾಸಫರ್ ರೋಲ್ ಅಂತ ಕೂಡ ಹೇಳಿದ್ರು ನೀವು. ಫಿಲಾಸಫರ್ ರೋಲ್ ಶಿ ಹೇಟ್ಸ್ ಆಲ್ ದೋಸ್ ಥಿಂಗ್ಸ್. ಬಟ್ ಅವ್ರು ಹೇಳಿದ್ದು ಅದನ್ನೇ. ಅವರು ಫಿಲಾಸಫಿ ಇಲ್ಲ ಅಲ್ಲ ಅವ್ರಿಗೆ. ಐ ಥಿಂಕ್ ಶಿ ನೋಸ್ ಮೀ. ಐ ಥಿಂಕ್ ನನ್ನಲ್ಲಿ ಏನಾದ್ರು ಮೈ ಕೆಪಾಸಿಟಿ ಮೇ ಬಿ ಅವ್ರಿಗೆ ಗೊತ್ತು ಅನಿಸುತ್ತೆ. ಮೈ ಡ್ರೀಮ್ ಆಗಲಿ ನೋಡೋಣ, ಲೆಟ್ಸ್ ವೈಟ್. ವೆನ್ಸ್ ಒಳ್ಳೊಳ್ಳೇದಾಗಿರ್ಬೇಕಾದ್ರೆ ಇನ್ನೊಂದು ಒಳ್ಳೇದಕ್ಕೆ ಕಾಯಬೇಕಾಗತ್ತೆ ಅಷ್ಟು. ಒಳ್ಳೇದಾಗೋದಕ್ಕೆ ಕಾಯಬೇಕು. ಯಾವಾಗ ಆಗುತ್ತೆ ಅದು ಹಾಗಾದರೆ? ನೋಡೋಣ, ಇಬ್ಬರು ಮೇಲೆ ನೋಡ್ತಾ ಇರೋಣ. 2 ಇಯರ್ಸಲ್ಲಿ ಆಗ್ಬೋದು. 2 ಇಯರ್ಸ್ ವಿತ್ ಇನ್ 2 ಇಯರ್ಸ್ ಹೋಗ್ಬೇಕಾದ್ರು 24 ತಿಂಗಳಲ್ಲಿ. ಈಗ ಲಾಸ್ಟ್ ಸೆಗ್ಮೆಂಟಲ್ಲಿ ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ಏನಂತಂದರೆ ಈಗ ನಾವು ನಿಮ್ಮನ್ನು ಇಂಟ್ರೂ ಮಾಡೋದು ಬಾಗಿಲು ಇದ್ದದ್ದೇ ಇರುತ್ತೆ. ಸೊ ಈಗ ನಾನು ನೀವು ನಿಮ್ಮನ್ನು ನೀವು ಅವರನ್ನು ಇಂಟ್ರೂ ಮಾಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಏನು ಇಬ್ಬರು ನಿಮ್ಮನ್ನು ಮಾಡಿಬಿಟ್ರೆ ನೀವು ನಮ್ಮನ್ನು ಮಾಡಿದ್ರೆ ಪ್ರಶ್ನೆ ಅಲ್ಲ. ಕೇಳಿ ವಿಶ್ವ ಸರ್, ನಿಮ್ಮ ಕರಿಯರಲ್ಲಿ ವಿಚ್ ಇಸ್ ದ ಬೆಸ್ಟ್ ಕಾಂಪ್ಲಿಮೆಂಟ್ ದಟ್ ಯು ರಿಸೀವ್ಡ್ ಅಬೌಟ್ ಯುವರ್ ಪರ್ಫಾರ್ಮೆನ್ಸ್? ವಿಚ್ ಇಸ್ ದ ಬಿಗ್ಗೆಸ್ಟ್ ಕ್ರಿಟಿಸಿಸಮ್ ಯು ರಿಸೀವ್ಡ್? ಎರಡೂ ಹೇಳಬೇಕು. ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಅಂಡ್ ಬಿಗ್ಗೆಸ್ಟ್ ಕ್ರಿಟಿಸಿಸಮ್. ಇಂಪಾರ್ಟೆಂಟ್. ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಅಂತ ಇಲ್ವೇ ಇಲ್ಲ. ಬಿಕಾಸ್ ಏನಾಗಿದೆ ಅಂದರೆ ವೆನ್ ದ ಫಿಲಮ್ ಫಿಲಮ್ ಸಕ್ಸಸ್ಫುಲ್ ಆದಾಗ ಅದು ಕಾಂಪ್ಲಿಮೆಂಟ್ ಆಗಿ ಬಂದು, ಆಮೇಲೆ ನಾವು ಅಂದ್ಕೊಂಡಿರೋ ಲೆಕ್ಕಾಚಾರಕ್ಕೆ ಬರಲಿಲ್ಲ ಅಂತಲೇ ಹೇಳ್ತಾರೆ ಹೊರತು ನಥಿಂಗ್ ಹ್ಯಾಸ್ ಕಮ್. ಬಿಕಾಸ್ ನಾನು ಅಲ್ಲಿ ಎಲ್ಲೂ ಎಫರ್ಟ್ ಹಾಕಲಿಲ್ಲ. ನನ್ನ ಪರ್ಸ್ನಲ್ ಎಫರ್ಟ್ ಅಂತಿಲ್ವೇ ಇಲ್ಲ. ನಾನು ಯಾವುದೋ ಒಂದು ಮೂಡಲ್ಲಿ ಅಥವಾ ಯಾವುದೋ ಒಂದು ಇದರಲ್ಲಿ ಒಂಚೂರು ನನ್ನ ಇನ್ಪುಟ್ ಇರಬೇಕು ಹೊರತು ನಂದು ಅದರ್ವೈಸ್ ಆ ಥರದ ಕಾಂಪ್ಲಿಮೆಂಟಲ್ಲಿ ನಾನು ಅಷ್ಟು ನನಗೆ ಇದು ಮಾಡಿಲ್ಲ. ಅಫ್ಕೋರ್ಸ್ ಕ್ರಿಟಿಸೈಸ್ ವೈಸ್ ಪ್ರತಿಯೊಬ್ಬರು ಹೇಳ್ತಾರೆ. ಬಿಕಾಸ್ ಫಸ್ಟ್ ಆಫ್ ಆಲ್ ಆ ಥರದಲ್ಲಿ ನಾನೇ ಫಸ್ಟ್ ಕ್ರಿಟಿಸೈಸ್ ಮಾಡ್ಕೊಡೋದು ನನ್ನನ್ನು. ಬಿಕಾಸ್ ನಾನು ನೋಡಲ್ಲ, ನನಗೆ ಇಷ್ಟ ಇಲ್ಲ, ಒಂಥರ ಬೇರೆ ಥರ ಮನುಷ್ಯ ಆಗಿರೋದ್ರಿಂದ. ಬಿಕಾಸ್ ಸಿನಿಮಾ ಅದು ಮುಗಿದೋದ ತಕ್ಷಣವೇ ಆ ಜಾಗ ಅಥವಾ ಆ ಒಂದು ಪ್ಲೇಸ್ ಬಿಟ್ಬಿಟ್ಟು ಆಚೆ ಬರೋಕ್ಕೆ ಆಸೆ ಪಡ್ಕೊಳ್ತೀನಿ. ನಾನು ಯಾವುದು ಕ್ಯಾರಿ ಓವರ್ ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ ರಿಯಲ್ ಆರ್ಟಿಸ್ಟ್ಗೆ ಅದೆಲ್ಲ ಇರುತ್ತೆ, ಆ ಒಂದು ತುಡಿತ ಅಂತ ಏನು ಹೇಳ್ತಾರೆ ಅದಿರುತ್ತೆ. ನನಗೆ ಅದೆಲ್ಲ ಇಲ್ಲ. ನೋವು ಯು ರಿಗ್ರೆಟ್ ಮಾಡ್ತೀನಿ, ಯಾಕೆ ಇಲ್ಲ ನನಗೆ, ಯಾಕೆ ಬರಲಿಲ್ಲ ಅದೆಲ್ಲ.
ಸರ್ ಸಿನಿಮಾ ನೋಡೋ ಅಭ್ಯಾಸ ಇಲ್ಲದಿರೋದ್ರಿಂದ ಅದನ್ನು ಕೇಳ್ತೀನಿ ಇವಾಗ ಈ ಚಿತ್ರದ ಬಗ್ಗೆ ಒಬ್ಬೊಬ್ಬರು ನಾನು ಹೇಳಿದಾಗೆಲ್ಲ ಒಂದು ಕಡೆ ಖುಷಿಯಾಗುತ್ತೆ ಅಂದರೆ ನಾವೆಲ್ಲ ಒಂದು ಸ್ವಲ್ಪ ಎಫರ್ಟ್ ಹಾಕಿದಾಗ ಆ ಒಂದು ಎನ್ವಿರಾನ್ಮೆಂಟ್ನಲ್ಲಿ ಅದಕ್ಕೆ ವೆನ್ ಯು ಗೆಟ್ ದ ಫೀಡ್ಬ್ಯಾಕ್ ಯು ವಿಲ್ ಫೀಲ್ ರಿಯಲಿ ಇಟ್ ಫೀಲ್ ನೈಸ್ ಬಿಕಾಸ್ ನಾವೇನೋ ಅಂದ್ಕೊಂಡಿದ್ದು ವರ್ಕೌಟ್ ಆಗಿದೆ ಅಂತ ಅಫ್ಕೋರ್ಸ್ ಕ್ರಿಟಿಸಮ್ ಅಂತ ಹೇಳ್ಬೇಕಾದ್ರೆ ದರ್ ಆರ್ ಮೆನಿ ಮನೆಯಲ್ಲೇ ಹೇಳಿದ್ದಾರೆ ವೇರ್ ದೇ ಮೆ ನಾಟ್ ಟೆಲ್ ಬಟ್ ದೇ ಜಸ್ಟ್ ಸೇ ಇಟ್ ವಾಸ್ ನಾಟ್ ಗುಡ್ ಅಂದರೆ ಆ ಗೆಸ್ಟರ್ಸಲ್ಲೇ ಗೊತ್ತಾಗ್ಬಿಡುತ್ತೆ ಐ ಮೀನ್ ಟು ಹೂಮ್ ಎವರ್ ಐ ನೋ ಐ ರೆಸ್ಪೆಕ್ಟ್ ದೇ ಆರ್ ನಾಟ್ ಫಿಲಮ್ ಪೀಪಲ್ ಅವ್ರ ಸಿನಿಮಾದವ್ರು ಅಲ್ವೇ ಅಲ್ಲ ಅಂಥವ್ರ ಸಿನಿಮಾ ನೋಡಿದಾಗ ಅವ್ರಿಗೆ ಇಷ್ಟ ಆಗಿಲ್ಲ ಅಂತಂದರೆ ದಿಲ್ ಗಿವ್ ದೇರ್ ನೋ ಸಿಗ್ನಲ್ ವಿತ್ ದಿ ಬಾಡಿ ಲ್ಯಾಂಗ್ವೇಜಸ್ ದೇ ನೆವರ್ ಲ್ಯಾಕ್ಡ್ ಇಟ್ ದ ನೆಕ್ಸ್ಟ್ ಕ್ವೆಶ್ಚನ್ ಐ ಆಮ್ ಗೋನ್ ಆಸ್ಕ್ ಹಿಮ್ ಅಕಾರ್ಡಿಂಗ್ ಟು ಯುವರ್ ಬೆಸ್ಟ್ ಕ್ಯಾರೆಕ್ಟರ್ ಅಂದರೆ ಏನು ಶುಡ್ ಇಟ್ ಬಿ ನಿಮ್ಮ ರಿಯಲ್ ಕ್ಯಾರೆಕ್ಟರ್ಗೆ ಹತ್ತಿರ ಇರಬೇಕಾ ಆರ್ ಇಟ್ ಶುಡ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಯುವರ್ ನೇಚರ್ ಸೊ ಯು ಪರ್ಫಾರ್ಮ್ ವಾಟ್ ಈಸ್ ಟ್ರೂ ಪರ್ಫಾರ್ಮೆನ್ಸ್ ಇಟ್ ಈಸ್ ರಿಲೆವೆಂಟೆಡ್ ಐ ಥಿಂಕ್ ಬಿಕಾಸ್ ಐ ಫೀಲ್ ಆಲ್ ದ ಕ್ಯಾರೆಕ್ಟರ್ ಸಮ್ವೇರ್ ಯು ಹ್ಯಾವ್ ಸೀನ್ ಆರ್ ಯು ಆರ್ ನಾಟ್ ಹರ್ಡ್ ಆರ್ ಎನಿಥಿಂಗ್ ವಿಚ್ ಯು ಹ್ಯಾವ್ ಸೀನ್ ಆ್ಯಂಡ್ ಮೇ ಬಿ ಎ ಕ್ಯಾರೆಕ್ಟರ್ ವಿಚ್ ಕಮ್ಸ್ ವಿತ್ ಎ ಇನ್ಸಿಡೆಂಟ್ ಮೇ ಇನ್ಸ್ಪೈರ್ ಯು ಟು ಡೂ ದಟ್ ಬಟ್ ಐ ಫೀಲ್ ಆಲ್ವೇಸ್ ಇಟ್ಸ್ ರಿಲೇಟೆಡ್ ಸಮ್ವೇರ್ ಆರ್ ಸಮ್ ಹೌ ಇಟ್ ಹ್ಯಾಸ್ ಟು ಬಿ ಕ್ಲೋಸ್ ಟು ಯು And that's what I feel. Suppose they ask you to play Hitler, Madbekondre, you think you will not perform? You think I will. I will. Maybe in my own way. Maybe Hitler was a limited character. La. Maybe there is some Hitler also in you. That is there and that can help me, I think. Mm-hmm. So all the characters somewhere it is there inside us, you know. Mm-hmm. So only thing is, I have one more question for him, but before that we'll... Neevu... Till now you've done so many characters. Nimma real character ke hattradalli idda characters enu keluvudide anthe kelu character galna real nan character andre onand manenalli athwa onandu jagdala atharad irbodu like bane se character like karana nan karana picture madadaga ellar manenallo athara ond character irutte where they sidelined him you know they will ignore him they will insult him but ello ond kade they understand his participation or his contribution to the family ಸೊ ಎಲ್ಲೋ ಒಂದು ಕಡೆ ಗ್ಲಿಂಪ್ಸಸ್ ಇದೆ ಅಂತ ಕಾಣಿಸುತ್ತೆ ಆ್ಯಂಡ್ ಸಮ್ ಕ್ಯಾರೆಕ್ಟರ್ಸ್ ಹ್ಯಾವ್ ರಿಯಲಿ ಪಿಕ್ಚರ್ ನಾವು ಮಾಡಿರೋದು ರಿಯಾಲಿಟಿಗೆ ಬಂದಾಗ ದಟ್ ಮೇಡ್ ಗಿವ್ ಯು ಎ ಸಾರ್ಟ್ ಆಫ್ ಮೊರಲ್ ಕರೇಜ್ ಟು ಯು ಆ್ಯಂಡ್ ಎ ಸಾರ್ಟ್ ಆಫ್ ಹಿಂಟ್ ಟು ಯು ಒಂದು 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 ಕೊಡ್ತದೆ ಅದು ಈ ಥರದ ಆ ಸಿಚುಯೇಷನ್ ಈ ಕ್ಯಾರೆಕ್ಟ್ರಿಗೆ ಮಾಡಿದ್ದು ನಮ್ಮ ರಿಯಲ್ ಲೈಫಲ್ಲಿ ಹೆಲ್ಪ್ ಆಗಬಹುದು ಕೆಲಸಲಿ ಆಗಿದೆ ಅಂತೀನಿ ನಾನು ಫೈನಲ್ ಕ್ವೆಶ್ಚನ್ ಅಲ್ಲ ಒಂದು ರಿಕ್ವೆಸ್ಟ್ ನೀವು ಚೆನ್ನಾಗಿ ಹಾಡ್ತೀರಾ ಸೊ ಎವ್ರಿ ಫಿಲ್ಮ್ ಯು ಶುಡ್ ಹ್ಯಾವ್ ಸಾಂಗ್ ಅದೊಂದು ಮಿಸ್ಟೇಕ್ ಯು ಡಿಡ್ನ್ ಡು ಇಟ್ ಸೊ ಅಟ್ ಲೀಸ್ಟ್ ಫ್ರಮ್ ನೌ ಆನ್ ನೀವು ಮಾಡೋ ಪಿಕ್ಚರಲ್ಲಿ ಎವ್ರಿ ಫಿಲ್ಮ್ ಯು ಹ್ಯಾವ್ ಟು ಸಿಂಗ್ ಅ ಸಾಂಗ್ ಬಟ್ ಅದೇನು ರೈಟು ಬಿಕಾಸ್ ಏನಂತಂದರೆ ಹಾಡೋ ಆಸೆ ಇದೆ ನನಗೆ ಬಟ್ ಅದಕ್ಕೆ ಶ್ರಮ ತಪಸ್ಸು ಅಂತ ಹೇಳ್ತಾರಲ್ಲ ನೀವೆಲ್ಲ ನಾವೆಲ್ಲ ಮಾತಾಡೋ ಮಲ್ಗೆ ಟೈಮಲ್ಲಿ ಹಾಡ್ತಾ ಕೂತಿರೋ ನಾನು ಅವರಿಬ್ರು ಲೈಟಿಂಗ್ ಈಟಿಂಗ್ ಮಾಡ್ತಿರ್ಬೇಕಾರೆ ಹಳೆ ಹಾಡುಗಳು ಹಾಡ್ತಾ ಕೂತಿರೋದು ಬಟ್ ಅವರೆಲ್ಲ ಕಲ್ತಿದ್ದಾರೆ ಸಂಗೀತನ ಸಂಗೀತಕ್ಕೆ ಸಿಗಬೇಕಾದ ಸ್ಥಾನ ಗೌರವ ಸಿಗಲೇಬೇಕು ಸುಮ್ಮನೆ ಹಾಡೋದು ಬೇರೆ ಸಂಗೀತನ ಕಲ್ತ್ಕೊಂಡು ಹಾಡೋದು ಬೇರೆ ಬಟ್ ಆಸೆ ಇದೆ ನನಗೆ ಬಟ್ ಐ ಥಿಂಕ್ ಇವಾಗ ಕೆಲವು ಆಸೆಗಳಿಗೆ ಕೆಲವೊಂದು ಸಲ ಏನಂತಾರೆ ಜನ್ಮಜಾತವಾಗಿ ದೈವದತ್ವ ಪ್ರತಿಭೆ ಬಂದ್ಬಿಡುತ್ತೆ ಆ ಥರ ನಿಮಗೆ ಬಂದಿದೆ ಯಾಕಂದ್ರೆ ನಿಮ್ಮ ಹಾಡುಗಳನ್ನ ಜನ ಇಷ್ಟಪಟ್ಟಿದ್ದಾರೆ ಪ್ರತಿದಿನ ರಿಯಾಜ್ ಅಂತ ಹೇಳ್ತಾರೆ ನೋಡಿ ಅದು ಹಾಡೋದು ಮಾತ್ರ ಡೈಲಿ ಅಭ್ಯಾಸ ನಿಮ್ಗೆ ಯಾವ ಹಾಡು ಇಷ್ಟ ಇವ್ರು ತುಂಬ ಅಲ್ಲ ಆ ಥರ ಅಲ್ಲ ಸುಮ್ಮನೆ ಹಾಡೋ ನಾವು ಐ ನೋ ದ ಸಾಂಗ್ ತು ಅನ್ನ ತಿನ್ನೋಕೆ ನೋಡಿ ಅವರಿಗೆ ಸಿಂಗ್ ಇಟ್ ಫಾರ್ ಮೀ ಒನ್ಸ್ ನನಗೋಸ್ಕರ ನಾನು ಕೇಳಿದ್ರೆ ಹಾಡು ಹಾಡ್ತಿರ್ಲಿಲ್ಲ ಈಗ ಯು ಹ್ಯಾವ್ ಟು ಸಿಂಗ್ ನೌ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮನ ಮುಚ್ಚೋಕೆ ಅಂಗೈಯಗಲ ಜಾಗ ಸಾಕು ಆಯಾಗಿರೋಕೆ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಯು ಮೇಡ್ ಮೀ ಸಿಂಗ್ ಅಗೇನ್ ಶೀ ಮೇಡ್ ಮೀ ಸಿಂಗ್ ಅವರು ಆಡಿಸಿದ್ದು ಗೊತ್ತು ನನಗೆ ಓಕೆ ನನಗೆ ನಿಮ್ಮ ಆ ಪ್ರಶ್ನೆ ಅವ್ರಿಗೆ ಏನು ಕೇಳಿದ್ರೆ ಅದನ್ನೇ ಪ್ರಶ್ನೆ ನಾನು ನಿಮ್ಗೆ ಕೇಳಬೇಕನ್ನಿಸ್ತಾ ಇದೆ ಫಸ್ಟ್ ಪ್ರಶ್ನೆ ಕೇಳಿದ್ರಲ್ಲ ತುಂಬ ಒಳ್ಳೆ ಕಾಂಪ್ಲಿಮೆಂಟು ಆ್ಯಂಡ್ ಬಿಗ್ಗೆಸ್ಟ್ ಕ್ರಿಟಿಸಮ್ ಐ ತಿಂಕ್ ಪ್ರೇಮ್ ನಸೀರ್ ಅವರು ಹೀ ಗೇವ್ ಮೀ ಅ ಕಾಂಪ್ಲಿಮೆಂಟ್ ಸಿಂಧು ಭೈರವಿ ಫಿಲ್ಮ್ ಇಟ್ ವಾಸ್ ಇಟ್ ಇಟ್ ಗಾನ್ ಫಾರ್ ದ ನ್ಯಾಷನಲ್ ಅವಾರ್ಡ್ಸ್ ಅದ ಫಿಲ್ಮ್ ಜೂರಿನಲ್ಲಿ ಹಿ ವಾಸ್ ಅ ಚೇರ್ಮನ್ ಚೇರ್ಮನ್ನಿಗೆ
ಕೊಟ್ಟಿದ್ದಾರೆ ನನಗೆ, ನ್ಯಾಷನಲ್ ವಾರ್ ಕೊಟ್ಟಿದ್ದಾರೆ ಅವರು. ಆದಮೇಲೆ ಹಿ ಕಾಲ್ಡ್ ಮಿ, ಒಂದು ಹಿ ಹ್ಯಾಡ್ ಅ ಡೌಟ್, ವಾಯ್ಸ್ ನಿಂದೆ ಅಲ್ವಾ ನೀ ಅಂತ ಒಂದು ಪ್ರಶ್ನೆ ಹಿ ಆಸ್ಕ್ ಮಿ. ಆ್ಯಂಡ್ ಐ ಟೋಲ್ಡ್ ಮೈ ವಾಯ್ಸ್, ಇಟ್ ಇಸ್ ಮೈ ವಾಯ್ಸ್ ಅನಿ ಅಂತ. ಸೊ ಹಿ ವಾಸ್ ವೆರಿ ವೆರಿ ಹ್ಯಾಪಿ, ಗೇವ್ ಮಿ ಅ ಕಾಂಪ್ಲಿಮೆಂಟ್, ದ ಬೆಸ್ಟ್ ಥಿಂಗ್ ಅಬೌಟ್ ದ ಫಿಲ್ಮ್ ಇಸ್ ಯುವರ್ ವಾಯ್ಸ್, ಯುವರ್ ಮಾಡ್ಯುಲೇಷನ್. ಸೊ ಇವನ್ ಇನ್ ಕನ್ನಡ ಫಿಲ್ಮ್ಸ್ ಆಫ್ಟರ್ ಬಂದನ ಐ ಬೀನ್ ಸ್ಪೀಕಿಂಗ್ ಮೈ ಲೈನ್ಸ್ ಯುನೋ. ಸೊ ಐ ಆಮ್ ಗ್ಲಾಡ್ ಈ ಫಿಲ್ಮ್ನಲ್ಲಿ ಕೂಡ ಐ ಹ್ಯಾವ್ ಸ್ಪೋಕನ್ ಅ ಡೈಲೆಕ್ಟ್ ಆಫ್ ಕನ್ನಡ ಆ್ಯಂಡ್ ಪೀಪಲ್ ಹ್ಯಾವ್ ಅಕ್ಸೆಪ್ಟೆಡ್ ಇಟ್. ಸೊ ಎನಿಬಡಿ ಹೂ ಟಾಕ್ಸ್ ಅಬೌಟ್ ಮೈ ವಾಯ್ಸ್ ಮಾಡ್ಯುಲೇಷನ್ ಇಸ್ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್. ಇನ್ಸಲ್ಟ್ ಎವ್ರಿ ಡೇ, ಹೌ ಡಿಡ್ ಯು ಬಿಕಮ್ ಅನ್ ಆ್ಯಕ್ಟ್ರೆಸ್, ವೈ ಯು ಬಿಕಮ್ ಅನ್ ಆ್ಯಕ್ಟ್ರೆಸ್, ಯು ಲುಕ್ ಬ್ಯಾಡ್ ಇನ್ ಸ್ಕ್ರೀನ್, ಯು ಲುಕ್ ಗುಡ್ ಇನ್ ಆನ್ ಪರ್ಸ್ನಲಿ, ಆ ಥರ ಹೇಳ್ತಾರೆ. ಇಟ್ಸ್ ಆಲ್ವೇಸ್ ಇನ್ಸಲ್ಟ್ಸ್ ಆರ್ ಆಲ್ವೇಸ್ ದೇರ್ ಬೀಯಿಂಗ್ ಬಾರ್ನ್ ಇನ್ ಅ ಫ್ಯಾಮಿಲಿ ಲೈಕ್ ದ್ಯಾಟ್. ಒಂದೇ ಸೇ ಕಮಲ್ ಥರ, ಯು ಆರ್ ನಾಟ್ ಡಾನ್ಸಿಂಗ್, ಯು ಆರ್ ನಾಟ್ ಆ್ಯಕ್ಟಿಂಗ್ ಲೈಕ್ ಯುಮ್, ಯು ಆರ್ ನಾಟ್ ಡೂಯಿಂಗ್ ಆಲ್ ದೋಸ್ ಥಿಂಗ್. ಬಟ್ ಇಟ್ ಯು ಹ್ಯಾವ್ ಟು ಟೇಕ್ ಎವ್ರಿ ಇನ್ಸಲ್ಟ್ ಆಲ್ಸೋ ಆಸ್ ಅ ಕಾಂಪ್ಲಿಮೆಂಟ್ ಆ್ಯಂಡ್ ರೈಸ್ ಅಪ್ ಟು ದಟ್ ಲೆವೆಲ್. ಸೊ ಅದೇ ನಿಮಗೆ ಬಿಗ್ಗೆಸ್ಟ್ ಕ್ರಿಟಿಸಮ್ ಅಂದರೆ ಆ ಥರನೇ, ಬೇರೆ ಯಾವುದಿಲ್ಲ. ಓಕೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ಬಂದದಿದೆಯಾ ಕಾಂಪ್ಲಿಮೆಂಟ್, ಅನ್ಎಕ್ಸ್ಪೆಕ್ಟೆಡ್ ಸೋರ್ಸ್ ಇಂದ, ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಷನಲ್ಲಿ? ನಾನು ಹೇಳ್ತೀನಿ, ಐ ಥಿಂಕ್ ಐ ಹ್ಯಾವ್ ಟೋಲ್ಡ್ ಅಬೌಟ್ ದಿಸ್ ಟು ಯು ಆಲ್ಸೋ. ಎಲ್ಲರೂ ಹೇಳ್ತಾರೆ ಮೈ ನೈ ನನ್ನ ನಗು ಚೆನ್ನಾಗಿರುತ್ತೆ ಅಂತ. ಐ ಡೋಂಟ್ ಬಿಲೀವ್ ಇಟ್. ಇಟ್ ಇಸ್ ಇನ್ ಕರ್ನಾಟಕ, ಆಂಧ್ರ, ಕೇರಳ ಆ್ಯಂಡ್ ತಮಿಳ್ನಾಡು. ಒಂದ್ಸಲ ಐ ಹ್ಯಾಡ್ ಗಾನ್ ಟು ಫ್ರಾನ್ಸಲ್ಲಿ, ದರ್ ವಾಸ್ ಅ ಸ್ಟ್ರೀಟಲ್ಲಿ ಮಾರ್ಕೆಟ್ ಇರುತ್ತೆ ಅಲ್ಲ, ಐ ವೆಂಟ್ ಟು ಮಾರ್ಕೆಟ್, ಐ ವಾಂಟೆಡ್ ಟು ಬೈ ಸಮಥಿಂಗ್, ಅವರ್ ದೇ ವರ್ ಕ್ಲೋಸಿಂಗ್. ಆವಾಗ ಐ ಟೋಲ್ಡ್ ದಟ್ ಲೇಡಿ, ಫ್ರೆಂಚಲ್ಲಿ ಹೇಳಿ ದಟ್ ಐ ವಾಂಟ್ ಟು ಬೈ ಸಮಥಿಂಗ್. ಸೊ ಐ ಸ್ಮೈಲ್ಡ್ ಅಟ್ ದಟ್ ಮ್ಯಾನ್. ಆ ಫ್ರೆಂಚ್ ಅವರು, ಹಿ ವಾಸ್ ನಾಟ್ ಇವನ್ ಎ ಯಂಗ್ ಮ್ಯಾನ್, ಹಿ ವಾಸ್ ಅಬೌವ್ 60. ಹಿ ಲುಕ್ಡ್ ಅಟ್ ಮೀ, ನನ್ನ ನೋಡಿ, ಯೂಶಲಿ ಐ ವಾಂಟ್ ಓಪನ್ ದ ಶಾಪ್ ಬಟ್ ಫಾರ್ ಯುವರ್ ಸ್ಮೈಲ್ ಐ ವಿಲ್ ಓಪನ್ ಅಂತ ಹೇಳಿದ್ದಾರೆ. ಸೊ ದಟ್ ಇಸ್ ವೆನ್ ಐ ಥಾಟ್ ದೇರ್ ಇಸ್ ಅ ಟ್ರೂತ್ ಇನ್ ಇಟ್. ಫ್ರಾನ್ಸ್ ತನಕ ಹೋಗಿದೆ. ಸೊ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಇಸ್ ಸ್ಟಿಲ್ ದೇರ್. ನೀವು ಹೇಳಿದ್ರಲ್ಲಿ ಯಾವುದೇ ಅತಿಶಯೋಕ್ತಿ ಖಂಡಿತ ಇಲ್ಲ. ಯಾಕಂದರೆ ಒಂದ್ಸಲ ನಂಗೆ ಯಾರೊಬ್ರು ಹೇಳಿದ್ರು, ಸುಹಾಸಿನಿ ಫಿಲ್ಮ್ ಎಷ್ಟು ಕಿಲ್ ಕೆಟ್ ಫಿಲ್ಮ್ ಇದ್ರು ನೋಡ್ಬೋದು, ಯಾಕಂದರೆ ಆ ಸ್ಮೈಲ್ ಇರ್ತಲ್ಲ ಸಾಕಷ್ಟೇ ಅಂತ ಹೇಳಿ. ಹೆಸರೇ ಆ ಥರ ಇದೆ ಸುಹಾಸಿನಿ ಅಂತ. ಹಾಸಿನ ಜೀವನದಲ್ಲಿ ಅವ್ರು ಏನು ಆಸೆ ಪಡ್ತಾರೋ ಅದಷ್ಟು ನೆರವೇರಬೇಕು. ನನಗೊಂದು ಆಸೆ ಇದೆಯಾ, ಒಂದು ಆಸೆ ಇದೆ ವಿಚ್ ಇಸ್ ಕ್ವೈಟ್ ಕ್ಲೋಸ್ ಟು ದಿಸ್ ಸ್ಟೋರಿ ಆಲ್ಸೋ. ನನ್ನ ಐ ಡೋಂಟ್ ನೋ ಲಾಸ್ಟ್ ಡೇಸ್ ಆರ್ ಲಾಸ್ಟ್ ಇಯರ್ಸ್, ಕೊನೆ ಇಯರ್ಸ್ನಲ್ಲಿ ಐ ವಾಂಟ್ ಟು ಲೀವ್ ಸಿಟಿ ಲೈಫ್ ಅಂಡ್ ಗೋ ಅಂಡ್ ಸೆಟಲ್ ಡೌನ್ ಇನ್ ಅ ವಿಲೇಜ್. ನೋಡಿ ಅಲ್ಲೂ ಹತ್ತು ಹತ್ರ ಇದೀವಿ ನಾವು. ಐ ವಾಂಟ್ ನೀವು ಕಾಡಿಗೆ ಹೋಗ್ಬೇಕಂತೀರಿ? ಕಾಡಿಗೆ ಅಲ್ಲ, ಆದರೆ ಅವ್ರು ಆ ಸಿಟಿ ಹತ್ರ ಕಾಡು. ನಂದು ಐ ಮೀನ್ ಇಟ್ ಇಸ್ ನಾಟ್ ಸ್ಪಿರಿಚುವಾಲಿಟಿ ಆರ್ ರಿಲಿಜನ್ ಆ ಥರದ್ದು ಏನಿಲ್ಲ. ಐ ವಾಂಟ್ ಬಿ ಕ್ಲೋಸರ್ ಟು ಪೀಪಲ್, ಎಸ್ಪೆಷಲಿ ವಿಮೆನ್ ಆ್ಯಂಡ್ ಚಿಲ್ಡ್ರನ್. ಏನಾದರೂ ಚೇಂಜ್ ಆಗಬೇಕು ಅವರ್ ಲೈಫ್ನಲ್ಲಿ, ವಿ ಹ್ಯಾವ್ ಟು ಮೇಕ್ ಸಮ್ ಚೇಂಜಸ್. ಸಿನಿಮಾ ಇಸ್ ಓನ್ಲಿ ಸ್ಪಾಟ್ ಆಫ್ ಲೈಫ್, ಟಾಟ್ ಆಫ್ ಲೈಫ್, ವರ್ಲ್ಡ್ ಇಸ್ ಸೋ ಮಚ್. ಸೊ ಫ್ರಮ್ ದಿಸ್ ಸ್ಪಾಟ್ ನಾನು ಹೋಗಿ ಐ ಹ್ಯಾವ್ ಟು ಗೋ ಟು ರಿಯಲ್ ಲೈಫ್. ಅದಕ್ಕೆ ಐ ಹ್ಯಾವ್ ಮೈ ಹಸ್ಬೆಂಡ್, ಐ ಹ್ಯಾವ್ ಮೈ ಚೈಲ್ಡ್, ಆ ಥರ ದೇರ್ ಆಲ್ ದ ಹಿಂಡ್ರೆನ್ಸಸ್ ಆರ್ ದೇರ್ ಇನ್ಕ್ಲೂಡಿಂಗ್ ವಿಷ್ಣು ಸರ್, ಯು ವಾಂಟ್ ಲೆಟ್ ಮಿ ಗೋ. ಬಟ್ ನನಗೆ ಆ ಆಸೆ ಇದೆ. ಅವ್ರು ತುಂಬ ಚೆನ್ನಾಗಿ ಹಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಕುತೂಹಲ ಇಲ್ವಾ ಸರ್? ಅವ್ರು ಹೆಂಗೆ ಹಾಡ್ತಾರೆ ತುಂಬ ಕೇಳಿದ್ದೀನಿ, ಅವ್ರು ತುಂಬ ಕೇಳಿದ್ದೀನಿ. ಇನ್ನೊಂದ್ಸಲ ನಮ್ಮ ಸಲ ಕೇಳಿ ಸಿನಿಮಾ ಖಂಡಿತ ಅತ್ತಿಂಗ. ಯಾಕೆ ನನಗೆ ನಾನೇ ಕೇಳಲ್ಲ ಅಂದರೆ ನಂದೇನೋ ಕೇಳಿರ್ತಾರೆ ಅಂದ್ಕೊಳ್ಳಿ, ತಡ್ಕೊಂಡಿದ್ದಾರೆ ನಮ್ಮ ಜನಗಳು. ಅವ್ರದ್ದು ಕೇಳಾದ್ಮೇಲೆ ಇವನು ಯಾಕೆ ಹಾಡಕ್ಕೆ ಹೋದ ಅನ್ನೋದು ಭಾವನೆ ಬರಬಾರ್ದು. ಫಸ್ಟ್ ಅವ್ರದ್ದು ಹಾಡಿಸ್ಬಿಟ್ಟು ಚೆನ್ನಾಗಿದ್ದಾರೆ, ನನ್ನ ಕಿತ್ತೆ ಕುಡಿಯುತ್ತೆ ನಾನು, ನನ್ನ ಖುಷಿ ಕಾಣೋದು ಅವ್ರ ನಲಿಬಿ ಅಲ್ಲ. ಶ್ರೀರಾಮ ರಾಮ ರಾಮ ಕನ್ನಡ ಹಾಡು, ಕನ್ನಡ ಹಾಡು ವಿಷ್ಣು ಸರ್ ಯಾವುದಾದ್ರು ನನ್ನ ಹಾಡು. ಒಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂದು ಆನಂದದಿಂದ ಸಿಂಧೂರವೆಂದು ನಗಲೆಮ್ಮ ಎಂದು ಇಂದೆಂದು ಇರಲೆಮ್ಮ ಈ ಜನ್ಯ ಬಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. 84 ಯು ರಿಮೆಂಬರ್ಸ್, ಅದನ್ನೇ ಆರ್ಟಿಸ್ಟ್ ಅನ್ನೋದು. ಕುತೂಹಲ ಏನಂದ್ರೆ ಮಣಿರತ್ನಂ ಫಿಲ್ಮ್ಗಳಲ್ಲಿ ನೀವು ಮಾಡೇ ಇಲ್ಲಲ್ಲ. ನಾನು ನೋಡಿದ್ದೆ ಪುತ್ರ ಕೊಟ್ಟರು ಅವರು, ಯಾಕೆ ಮಾಡಿಲ್ಲ ಅಂತ ಅವ್ರಿಗೆ ಅದು ಅದೃಷ್ಟ ಇಲ್ಲ. ಒಂದು ಒಳ್ಳೆ ಆರ್ಟಿಸ್ಟ್
ಜೊತೆ ಕೆಲಸ ಮಾಡೋಕೆ ಅವ್ರಿಗೆ ಅದೃಷ್ಟ ಇಲ್ಲ ಅವ್ರಿಗೆ ಅದೃಷ್ಟ ಇಲ್ಲ ಒಂದು ಒಳ್ಳೆ ಆರ್ಟಿಸ್ಟ್ ಜೊತೆ ಕೆಲಸ ಮಾಡಿ ಮಿಸ್ ದ ಬಸ್ ಮತ್ತೆ ವಿಷ್ಣು ಸರ್ ಕೂಡ ಮಾಡಿಲ್ಲ ಅವ್ರು ವಿಷ್ಣು ಸರ್ ಮಾಡಬಹುದು ಮೂರು ಜನ ನೀವಿಬ್ರು ಕೂಡ್ಕೊಂಡು ಅವ್ರ ಫಿಲ್ಮಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ಲ ಇಟ್ಸ್ ಆಲ್ವೇಸ್ ಇಟ್ ಯಾವ ಆರ್ಟಿಸ್ಟ್ಗಾದರೂ ಅದು ಖುಷಿನೇ ಅದು ಅದೇ ಥರ ಅವರು ಯೋಚನೆ ಮಾಡ್ತಾರಲ್ಲ ಅಂದರೆ ಅವ್ರೇನು ಅಂತಂದರೆ ಈ ಕ್ಯಾಸ್ಟಿಂಗ್ ಅಂತ ಮಾಡಿದಾಗ ಅವ್ರು ಬೇಕಾದರೆ ಮಾಡೇ ಮಾಡೋ ಮನುಷ್ಯ ಮಣಿಯವರು ಮಣಿಯವರು ಅದೊಂದು ಎರಡು ಫಿಲಮ್ ಆಯ್ತು ಮಿಸ್ ಆಯ್ತು ಅದು ನನಗೆ ಬಿಕಾಸ್ ಆ ಒಂದು ಇದು ಮಾಡಿದಾಗ ಬಟ್ ಮೇ ಬಿ ಇಟ್ಸ್ ಕೆಲಸಲ್ಲಿ ಕಾಯುವುದರಲ್ಲಿ ಬರ್ತಿರುತ್ತೆ ಅದು ಮಣಿಯಂಥವ್ರು ಡೈರೆಕ್ಷನ್ ಮಾಡಬೇಕು ಅಂತ ಬರ್ತಿತ್ತು ಈವನ್ ನಾಗ್ತಿಳರು ನಮ್ಮವರಾದರೂ ಕೂಡ ಕಾಯ್ಬೇಕಾಗಿ ಬಂತು ಅವ್ರು ನೋಡಿ ಮಿಸ್ಯೂಸ್ ಮಾಡಲಿಲ್ಲ ಅವರು ಈಗ ಅವ್ರ ಮೇಲೆ ಅಷ್ಟು ನಮಗೆ ಏನು ಗೌರವ ಆಯಿತು ಅದು ಇನ್ನೂ ಡಬಲ್ ಆಗುತ್ತೆ ಅವ್ರ ಮೇಲೆ ಒಂದು 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 ರಿಲೇಷನ್ ಒಂದು ಸಂಬಂಧ ಬಿಡಿಕ ಹೂವಯ್ಯನ ಪಾತ್ರ ಕನಕನ ಪಾತ್ರ ಕೆಮಿಸ್ಟ್ರಿ ಮತ್ತೊಂದು ಸಲ ಮ್ಯಾಚ್ ಆಗಿದೆ ಈ ಫಿಲ್ಮ್ ಒಳ್ಳೆ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸೊ ಈ ಫಿಲ್ಮ್ ಬಗ್ಗೆ ಏನಾದರೂ ಹೇಳಿ ಬಯಸ್ತೀರಾ ಅಂದರೆ ಈ ಫಿಲ್ಮಿಂದ ಜನರ ಜೀವನದಲ್ಲಿ ವಿಶೇಷವಾಗಿ ರೈತರ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗ್ಬೋದು ಅಂತ ಆಗಲಿ ಅಂತ ಆಸೆ ಪಡ್ತೀವಿ ಆ ಉದ್ದೇಶ ಇಟ್ಕೊಂಡು ನಾವು ಮಾಡಿರೋದು ಆಗ್ಬೋದಲ್ಲ ಆಗಬೇಕಷ್ಟೇ ಅವರು ಅವ್ರು ಹಗುರವಾಗಿ ಬದುಕಬೇಕು ಅವರು ಭಾರ ಹೊರಬಾರ್ದು ಅವರು ಅವ್ರು ಎಷ್ಟು ಹಗುರ ಆಗ್ತಾರೋ ಅಷ್ಟು ಅವರ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಆಸೆ ಪಡ್ತೀವಿ ಆ ಉದ್ದೇಶ ಇಟ್ಕೊಂಡೇ ಈ ಚಿತ್ರದಲ್ಲಿ ನಾವೆಲ್ಲ ಮಾಡಿರೋದು ನಮ್ಮ ನಾಗ್ತಿ ಹೇಳಿ ಚಂದ್ರಶೇಖರ್ ಅವರು ಕಾಣಿದ ಕನಸನ್ನು ನನಸು ಅದು ಕನಸು ನನಸಾಗಬೇಕು ಅಂತಂದರೆ ಈ ಒಂದು ಚಿತ್ರಕ್ಕೆ ಪ್ರತಿಯೊಬ್ಬರು ಸ್ಪಂದಿಸಿ ಇದನ್ನು ಅನುಭವಿಸಿ ಈ ಮಲ್ಲಿಗೆ ಏನಿದೆ ಇದು ಪಸರಿಸ್ಬೇಕು ಎಲ್ಲ ಜಾಗದಲ್ಲೂ ಈ ಈ ಪರಿಮಳ ಎಲ್ಲ ಜಾಗದಲ್ಲೂ ಎಲ್ಲರ ಮನೆಯಲ್ಲೂ ಎಲ್ಲ ಮನಸ್ಸಿನಲ್ಲೂ ಅದು ಹರಡಬೇಕು ಅಂತ ಆಸೆ ಪಡ್ತೀವಿ ಅಷ್ಟೆ ರೈತರ ಏನು ಸಮಸ್ಯೆಗಳಿದೆ ಅದಕ್ಕೆ ಹೇಗೆ ಇದು ಇದರಲ್ಲಿ ಎರಡು ಮಾರ್ಗಗಳನ್ನ ಅವನು ತೋರಿಸಿದ್ದಾರೆ ಬಟ್ ಕೊನೆಯದಾಗಿ ಗಾಂಧಿ ಮಾರ್ಗ ಅಂದರೆ ಅಹಿಂಸೆಯಿಂದನೇ ಎಲ್ಲ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಸಿಗುತ್ತೆ ಇದಕ್ಕೂ ಕೂಡ ಅಂಥ ಸೊಲ್ಯೂಷನ್ನೇ ಬೇಕು ಆ ನಿಟ್ಟಿನಲ್ಲಿ ಏನಾಗಬೇಕಂತ ಬಯಸ್ತೀರಿ ನೀವು ಪ್ರಸ್ತುತ ಸಮಯದಲ್ಲಿ ಯಾವ ರೀತಿ ಒಂದು ಚಳುವಳಿ ಆಗಬೇಕು ಅಥವಾ ಏನಾಗಬೇಕು ನನ್ನ ವೈಯಕ್ತಿಕವಾಗಿ ನಾನು ಹೇಳೋದೇನು ಅಂತಂದರೆ ಮೇಲೆ ನೋಡಿಕೊಂಡು ನಡ್ಕೊಂಡು ಅಭ್ಯಾಸ ನಡೀಬೇಕು ನಾನಾಗಲಿ ನೀವಾಗಲಿ ಯಾರಾಗಲಿ ಹಿಂದೆ ನಮ್ಮ ಜನಗಳು ಸೂರ್ಯನ ನೋಡ್ತಾ ಇದ್ದರು ಪಕ್ಷಿ ಹಾಡೋದನ್ನು ಕೇಳ್ತಾ ಇದ್ರು ಭೂಮಿ ವಾಸನೆ ಇದು ಮಾಡ್ತಿದ್ರು ಈಗೆಲ್ಲ ನಮ್ಮ ಈ ತಾಂತ್ರಿಕ ಬದುಕಿನಲ್ಲಿ ಯಾವುದೂ ನೋಡ್ತಿಲ್ಲ ಅನುಭವಿಸಿ ಅಂತ ಆ ಥರದ್ದೊಂದು ಭಾವನೆ ಬರಬೇಕು ಎಷ್ಟು ನಾವು ಅದ್ರ ಬಗ್ಗೆ ಕೃತಜ್ಞತೆ ಗೌರವ ಇಟ್ಕೋತೇವೋ ಅಷ್ಟು ಅದನ್ನು ಅವ್ರನ್ನ ನಾವು ಉದಾಸೀನ ಮಾಡಿದ್ರೆ ಅವ್ರು ಮಾಡಿಬಿಟ್ರೆ ನಮ್ಗೆ ಯಾರಿಗೂ ಬದುಕೂ ಇರಲ್ಲ ಬೆಳಕೂ ಇರಲ್ಲ ಇದು ಈಗಾರೂ ಬರಬೇಕು ಹಿಂದೆ ಶಿಕ್ಷಣದಲ್ಲಿ ಆಡಳಿತದಲ್ಲಿ ಇದೆಲ್ಲ ಇರ್ತಿತ್ತು ಪಠ್ಯದಲ್ಲಿ ಮಕ್ಕಳಿಗೆ ಹೇಳ್ಕೊಟ್ಟಿದ್ದ ರೀತಿಯೇ ಆ ಥರ ಇರ್ತಿತ್ತು ಅದಾಗಬೇಕು ಅಂತೀನಿ ಅಷ್ಟೆ ಸುಹಾಸಿನಿ ನೀವು ಹೇಳಿ ಈ ಫಿಲ್ಮನ ಬಗ್ಗೆ ಮೆಸೇಜ್ ಬಗ್ಗೆ ನನ್ನ ಪಾತ್ರ ಕನಕ ಅನ್ನೋ ಪಾತ್ರ ಆ ಕ್ಯಾರೆಕ್ಟರಲ್ಲಿ ನೀವು ಯುನೋ ಮೈನ್ಯೂಟಾಗಿ ನೋಡಿದರೆ ಶಿ ಇಸ್ ಅ ವೆರಿ ವೆರಿ ರಿಯಲಿಸ್ಟಿಕ್ ಕ್ಲೋಸ್ ಟು ದ ನೇಚರ್ ಕ್ಯಾರೆಕ್ಟರ್ ಅವ್ರ ಡ್ರೆಸ್ ಆಗಲಿ ಡ್ರೆಸ್ಸಿಂಗ್ ಆಗಲಿ ಅವರ ಮಾತಾಗಲಿ ಅದರಲ್ಲಿ ಇಂಗ್ಲೀಷ್ ಇಲ್ಲ ಸೊ ದೆರ್ ಇಸ್ ನೋ ಡೆವಲಪ್ಮೆಂಟ್ ದೆರ್ ಇಸ್ ನೋ ಪ್ರೋಗ್ರೆಸ್ ಬಟ್ ಶಿ ಈಸ್ ಅ ನಾರ್ಮಲ್ ಟಿಪಿಕಲ್ ಇಂಡಿಯನ್ ವುಮನ್ ಆ ಡ್ರೆಸ್ ನೋಡಿ ಅದರಲ್ಲಿ ಕಾಟನ್ ಆ ಥರದ್ದು ಇರುತ್ತೆ ದೆರ್ ಇಸ್ ನೋ ಪಾಲಿಯೆಸ್ಟರ್ ಅವ್ರ ಕೈಲಿರೋ ಪಾತ್ರ ನೋಡಿ ದಟ್ ವಿಲ್ ಬಿ ವುಡ್ ಆರ್ ಕೇನ್ ಆ ಥರದ್ದು ಇರುತ್ತೆ ಆ್ಯಂಡ್ ಶಿ ಈಸ್ ಕ್ಲೋಸ್ ಟು ನೇಚರ್ ಯುನೋ ಶಿ ರೆಪ್ರೆಸೆಂಟ್ಸ್ ಅ ಟಿಪಿಕಲ್ ಇಂಡಿಯನ್ ವುಮನ್ ಆ ಥರದ್ದು ಈವನ್ ದೋ ಶಿ ಡಸಂಟ್ ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದ ಬೆಟರ್ಮೆಂಟ್ ಆಫ್ ಪ್ರಾಬ್ಲಮ್ಸ್ ಆಫ್ ಎನ್ವೈರನ್ಮೆಂಟ್ ಶಿ ಇಸ್ ದೇರ್ ಅಟ್ ದ ಬ್ಯಾಕ್ಗ್ರೌಂಡ್ ರಿಯಲ್ ಲೈಫಲ್ಲಿ ನಾನು ನನ್ನ ಕ್ಯಾರೆಕ್ಟರ್ ಆ ಥರ ಕ್ಯಾರೆಕ್ಟರ್ ಅಲ್ಲ ಐ ಪಾರ್ಟಿಸಿಪೇಟ್ ಇನ್ ಡೈರೆಕ್ಟಾಗಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಬಟ್ ಇನ್ ದಿಸ್ ಕ್ಯಾರೆಕ್ಟರ್ ಶಿ ಈಸ್ ಓನ್ಲಿ ಸ್ಟ್ಯಾಂಡಿಂಗ್ ಬಿಹೈಂಡ್ ಆ್ಯಂಡ್ ಹೆಲ್ಪಿಂಗ್ ಹಿಮ್ ಆ ಥರ ಕ್ಯಾರೆಕ್ಟರ್ ಬಟ್ ಹಿಸ್ ಕ್ಯಾರೆಕ್ಟರ್ ಇಸ್ ಫ್ಯಾಂಟಾಸ್ಟಿಕ್ ಸೂಪರ್ ಬಟ್ ನಿಮ್ಮ ಕ್ಯಾರೆಕ್ಟರ್ ನೀವು ಹೇಳಿದಾಗೆ ನೀವು ಹಿಂದೆ ನಿಂತ್ಕೊಂಡ್ರು ಕೂಡ ಯಾವಾಗ ಹೂವಯ್ಯನ ಕ್ಯಾರೆಕ್ಟರ್ ಸ್ವಲ್ಪ ಹಿಂದೆ ಬರಕ್ಕೆ ಅಂದ್ರೆ ಫೈನಲ್ ಸೀನ್ ಅಲ್ಲಿ ಅಂದ್ರೆ ಮುನ್ನುಗ್ಗಕ್ಕೆ ಹಿಂಜರಿಯುತ್ತೆ ಅವಾಗ ನೀವು ಪುಷ್ ಕೊಡ್ತೀರಿ ಅವನ ಸಭೆಯಲ್ಲಿ ಹೋಗ್ಬೇಕಾದ್ರೆ ನಂಗೆ ಅದು ನೆನಪಿದೆ ನೀವು ಬಂದಾಗ ನೀವು ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀರ ಅದನ್ನ ಕುರುಂಬಯ್ಯ ಹೋಗಿ ಏನಾದ್ರೂ ಹಾಳು ಮಾಡ್ತಾರೆ ನೀವು ಹೋಗಿಲ್ಲ ಅಂದ್ರೆ ದಟ್ಸ್ ಆ ಪಾತ್ರ ಅದಕ್ಕೊಂದು ಬೇರೆ ಡೈಮೆನ್ಷನ್ ಕೂಡ ಸಿಗುತ್ತೆ ಅದರಿಂದ ಅಲ್ಲ ಅಲ್ಲ ಅವ್ರಿಗೆಲ್ಲೂ ನಾನು ಅವ್ರಿಗೆ ಹೇಳೋದಿಲ್ಲ ಈ ಕೆಲಸ ಮಾಡುವಂತ ಜೀವನದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲದ ಅದೇ ಆಗಬೇಕು ಅಂತ ನಾನು ಹೇಳೋದು ನೀವು ಹೇಳಿಸ್ಕೊಳ್ಳೋದು ಎರಡೂ ಆಗ್ಬೋದು ಅವ್ರ ಕೆಲಸ ಅವ್ರು ಮಾಡ್ತಾರೆ ಅವ್ರಿಗೆ ಸೊ ಅದು ಯಾವಾಗ ಏನಾಗುತ್ತೆ ಅಂದ್ರೆ ಅರ್ಧ ಸಮಸ್ಯೆಗಳು ದೂರ ಆಗುತ್ತೆ ಸೊ ನೀವು ಹೇಳ್ತಾ ಇದ್ರಿ ನೀವು ಪ್ರಕೃತಿ ಹತ್ರ ಹೋಗ್ಬೇಕು ಮಕ್ಕಳು ಮತ್ತು ವಿಮೆನ್ ಫೋಕಿಗೆ ಏನಾದರೂ ಮಾಡ್ಬೇಕಂತೇಳಿ ಈ ಫಿಲ್ಮ್ ನೋಡಿ ನಿಮ್ಮ ಆ ಒಂದು ಉದ್ದೇಶ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅನ್ಸುತ್ತೆ ಡೆಫಿನೆಟ್ ಆಗಿ ಒಂದು ಗಿಲ್ಟ್ ಫೀಲಿಂಗ್ ಬಂದಿದೆ ದಟ್ ವಿ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಏನು ಮಾಡ್ತಾ ಇಲ್ಲ ನಾವು ವಿ ಆರ್ ಜಸ್ಟ್ ವಾಚಿಂಗ್ ಈವನ್ ನಾವು ವಿ ಓನ್ಲಿ ಮೇಡ್ ಅ ಫಿಲ್ಮ್ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಆಮೇಲೆ ವಿ ಹ್ಯಾವ್ ಟು ಡೂ ಸಮಥಿಂಗ್ ಅಬೌಟ್ ಪ್ರೊಟೆಕ್ಟಿಂಗ್ ಅವರ್ ಲ್ಯಾಂಡ್ ಸಾಯಿಲ್ ಆ್ಯಂಡ್ ಫಾರ್ಮರ್ಸ್ ತಮಿಳ್ನಾಡಲ್ಲಿ ಕೂಡ ಆ ಡೆಲ್ಟಾ ಕಾವೇರಿ ಡೆಲ್ಟಾ ಅಲ್ಲಿ ಎಲ್ಲರೂ ಪ್ರೌಡ್ ಆಗಿದೆ ವಿತ್ ಪ್ರೈಡ್ ದೇ ಕಮನ್ಸೆ ನಾನು ಫಾರ್ಮರ್ ಬಟ್ ಮೈ ಸನ್ ಈಸ್ ಅನ್ ಐ ಟಿ
ಅಂತ ಸೊ ದಟ್ ಶುಡ್ ಚೇಂಜ್ ವಿ ಹ್ಯಾವ್ ಟು ಡೂ ಸಮಥಿಂಗ್ ಅಬೌಟ್ ವಿಷ್ಣು ಮತ್ತು ಸುಹಾಸಿನಿ ನೀವು ಇಲ್ಲಿ ತನಕ ಬಂದು ಮಾತನಾಡಿದ್ದಕ್ಕೆ ಈ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಒಬ್ಬರದ ಬಗ್ಗೆ ಒಬ್ಬರು ನನಗೆ ಹಾಸಿನಿ ಅವ್ರ ಜೊತೆ ಬರೋದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ನಿಜವಾಗ್ಲು ಭಾಳ ಸಂತೋಷ ಆಯಿತು ಜನಗಳು ತುಂಬ ಇಷ್ಟಪಡ್ತಾರೆ ಯಾಕೆಂದರೆ ಅವ್ರ ಜೊತೆ ಅವರೆಷ್ಟು ಎಂಜಾಯ್ ಮಾಡ್ತಾರೋ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅಷ್ಟೇ ಎಂಜಾಯ್ ನಾ ಮಾಡಿದ್ದೀನಿ ನನಗೆ ತುಂಬ ಅವ್ರ ಬಗ್ಗೆ ಗೌರವ ಅಭಿಮಾನ ಪ್ರೀತಿ ಎಲ್ಲನೂ ಹಾಸಿನಿ ದೇರ್ ಇಸ್ ಶೀ ಇಸ್ ಜಸ್ಟ್ ಒಂದು ಗೆರೆ ಕರ್ನಾಟಕ ಜನತೆ ಕೂಡ ನಾನು ಲಕ್ಕಿ ಅಂತ ಹೇಳ್ತೀನಿ ಇಷ್ಟೊಂದು ಫಿಲ್ಮ್ಗಳು ನೀವು ಕೊಟ್ಟಿದ್ರೆ ಬಟ್ ನನಗೆ ಇನ್ನೂ ನಾವು ಲಕ್ಕಿ ಆಗಬೇಕು ಅಂತ ಆಸೆ ಇದೆ ಅಂದ್ರೆ ಇನ್ನೂ ಕೂಡ ನೀವು ಜೊತೆಯಲ್ಲಿ ಮಾಡಬೇಕು ಮಾಡಬೇಕು ನಮ್ಮ ಸಿನಿಮಾಗೆ ಸಂಬಂಧಪಟ್ಟವ್ರ ಕತೆಗಳು ಪಾತ್ರಗಳು ಸೃಷ್ಟಿ ಮಾಡೋದು ಯಾಕಂದ್ರೆ ಜನಗಳು ನಮ್ಮಿಂದ ತುಂಬ ಅಪೇಕ್ಷೆ ಮಾಡ್ತಾರೆ ಇನ್ಮೇಲಿಂದ ನಾವು ಹುಷಾರಾಗಿರ್ಬೇಕು ಯಾವುದಾದ್ರೂ ಮಾಡೋಕ್ಕಾಗಲ್ಲ ಜನಗಳ ಅವರ ಆಸೆ ಏನಿದೆ ಅವ್ರ ನಮ್ಮೇಲಿಟ್ಟರೋ ಅಭಿಮಾನಕ್ಕೆ ಕರೆಕ್ಟಾಗಿ ನಮಗೆ ಪಾತ್ರಗಳು ಸಿಗ್ತಾಗ ಇಲ್ದಿರ ಏನಾಗುತ್ತೆ ಅಂದ್ರೆ ಚೆನ್ನಾಗಿ ತಿಂದಿರೋದನ್ನ ಅದನ್ನೇ ಮೆಲ್ಕು ಹಾಕೋದ್ರಲ್ಲಿ ಒಂಥರ ಹಿತ ಇರುತ್ತೆ ಸುಮಾರಾಗಿರೋದೇ ಅದು ಸೊ ಜವಾಬ್ದಾರಿ ವಿ ಆರ್ ಅವೈಲೇಬಲ್ ಯು ವಾಂಟ್ ಎ ಡಿಫ್ರೆಂಟ್ ರೋಲ್ ಆ್ಯಂಡ್ ಇಟ್ಸ್ ಮೈ ಆನ್ ಅ ಪ್ಲೆಜರ್ ಪ್ರಿವಿಲೇಜ್ ಟು ಬಿ ಟು ವರ್ಕ್ ವಿತ್ ಹರ್ ಐ ಈಗಲೇ ಲುಕ್ ಫಾರ್ವರ್ಡ್ ಅದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತೀವಿ ಇಬ್ಬರು ಜೊತೆಯಲ್ಲಿ ಕೆಲಸ ಮಾಡಬೇಕಂತ ಜೊತೆಗೆ ಕನ್ನಡದಲ್ಲಿ ಸುಹಾಸಿನಿ ಒಂದು ಫಿಲ್ಮ್ ಡೈರೆಕ್ಟ್ ಮಾಡಿ ವಿಷ್ಣು ಸರ್ ಅದರಲ್ಲಿ ಆ್ಯಕ್ಟ್ ಮಾಡಬೇಕು ಅದು ಕೂಡ ನಾನು ಆ ಕನಸು ಕೂಡ ನನಸಾಗಲಿ ಅಂತ ನಾವು ಜೊತೆ ನಾನು ನನಗೂ ನನಗೂ ಕೂಡ ಅದೇ ಆಸೆ ಮುಂದಿನ ಹೇಳ್ತಿದ್ದೀರಾ ನಾನು ಹೇಳಲಿಲ್ಲ ಅಷ್ಟೇ ಮುಂದೊಂದ್ಸಲ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ಆ ಫಿಲ್ಮ್ ಬಗ್ಗೆ ಮಾತಾಡ್ತೀವಿ ನಾವು ನೀವು ಜೊತೆಯಲ್ಲಿ ವರ್ಕ್ ಮಾಡಿದ್ದೀವಿ ಫಿಲ್ಮ್ ಬಗ್ಗೆ ಥ್ಯಾಂಕ್ಸ್ ನಮಸ್ಕಾರ ಥ್ಯಾಂಕ್ ಯು ಟಿವಿ ನೈನ್ನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಸುಹಾಸಿನಿ ಮತ್ತು ವಿಷ್ಣು ಮಾತನಾಡಿದರು ಹಳೆ ನೆನಪುಗಳನ್ನೆಲ್ಲ ಹಂಚಿಕೊಂಡ್ರು ಕನಸುಗಳನ್ನ ಹಂಚಿಕೊಂಡ್ರು ಪರಸ್ಪರರ ಬಗ್ಗೆ ಏನು ಹಳೆ ನೆನಪುಗಳಿದೆ ಅದನ್ನೆಲ್ಲ ಹೇಳ್ಕೊಂಡ್ರು ನಿಜಕ್ಕೂ ಇದೊಂದು 20 ವರ್ಷ ಹಿಂದೆ ಹೋಗಿ ಬಂದಂಗೆ ಐತಿ ಈ ಕಾರ್ಯಕ್ರಮದ ಮೂಲಕ ಜೊತೆಗೆ ಮಾತಾಡಿ ಮಲ್ಲಿಗೆ ನಾಗತಿಳಿ ಚಂದ್ರಶೇಖರ್ ತುಂಬ ಕನಸು ಕಂಡು ಮಾಡಿರುವಂಥ ಚಿತ್ರ ಎಂಟರ್ಟೈನ್ಮೆಂಟ್ ಪಾಯಿಂಟ್ ಆಫ್ ವ್ಯೂವಿಂದ ನೋಡಿದರೂ ಕೂಡ ಇದಕ್ಕೆ 100 ಮಾರ್ಕ್ಸ್ ಕೊಡ್ಬೋದು ಜೊತೆಗೆ ಅದರ ಹೊರತಾಗಿ ಇದರಲ್ಲಿ ಒಂದು ಸೋಷಲ್ ಮೆಸೇಜ್ ತುಂಬ ರೆಲೆವೆಂಟ್ ಆಗಿರುವಂಥದ್ದು ಪ್ರಸ್ತುತ ಸಮಾಜಕ್ಕೆ ನಮ್ಮ ದೇಶಕ್ಕೆ ಏನೋ ಒಂದು ಹೇಳಬೇಕಂತ ಏನು ಅಗತ್ಯ ಒಂದು ಮೆಸೇಜ್ ಇದರಲ್ಲಿದೆ ಸೊ ನೋಡೋ ಮೂಲಕ ಭಾಗಿಯಾಗಿದ್ದಕ್ಕೆ ಧನ್ಯವಾದ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಟಿವಿ 9